ನಮಸ್ಕಾರ ವೀಕ್ಷಕರೇ, ಕಾಲೇಜ್ ಕ್ಯಾಂಪಸ್ ಮ್ಯಾಕ್ಸ್ ಅರ್ಪಿಸುವ ಕಾಲೇಜ್ ಕ್ಯಾಂಪಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿದ್ಧಾರ್ಥ ಹೊಸಗೌಡರ್. ಇವತ್ತಿನ ಕಾಲೇಜ್ ಕ್ಯಾಂಪಸ್ ಕಾರ್ಯಕ್ರಮ ಫುಲ್ ಗ್ರ್ಯಾಂಡ್ ಆಗುತ್ತೆ. ಯಾಕೆ ಅಂತೀರಾ? ಬಂದಿರೋ ಕಾಲೇಜ್ ಹಂಗಿದೆ. ಇದು ಎಲ್ರೂ ಎ ವಿ ಕೆ ಕಾಲೇಜಲ್ಲಿ ಇದ್ದೀವಿ. ಎ ವಿ ಕೆ ಕಾಲೇಜ್ ಅಂದ ತಕ್ಷಣ ಯಾಕೆ ಅಷ್ಟು ಸ್ಪೆಷಲ್ ಅಂತೀರಾ? ಇಲ್ಲಿರೋ ಆಡಳಿತ ಮಂಡಳಿ ಆಗಿರ್ಬೋದು, ಆ ಆಡಳಿತ ಮಂಡಳಿಯ ಒಂದು ಸ್ಟ್ರಿಕ್ಟ್ನೆಸ್ ಆಗಿರ್ಬೋದು, ಅಥವಾ ವಿದ್ಯಾರ್ಥಿನಿಯರ ಮೇಲಿರಕ್ಕಂಥ ಒಂದು ಕೇರಿಂಗ್ನೆಸ್ ಆಗಿರ್ಬೋದು, ಅದಲ್ಲದೆ ದಾವಣಗೆರೆಯ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ಸ್ ಎಲ್ಲ ಎ ವಿ ಕೆ ಎಲ್ಲ ಇರ್ತಾರೆ. ಬರೀ ಬ್ಯೂಟಿಫುಲ್ ಗರ್ಲ್ಸ್ ಅಲ್ಲ, ಇದರಲ್ಲಿ ತರಲೆ ಮಾಡೋ ಹುಡುಗಿರು ಇದ್ದಾರೆ, ಮುಕ್ತ ಹುಡುಗಿರು ಇದ್ದಾರೆ, ಬಜಾರಿಗಳು ಇದ್ದಾರೆ, ಫುಲ್ ಹೈ ಸ್ಟ್ಯಾಂಡರ್ಡ್ ಹುಡುಗಿರು ಇದ್ದಾರೆ, ಪಕ್ಕ ಲೋಕಲ್ ಹುಡುಗಿರು ಇದ್ದಾರೆ. ಎಸ್, ಕಾರ್ಯಕ್ರಮ ಶುರು ಮಾಡೋಣ. ಇವತ್ತು ಗಣಪತಿ ವಿಸರ್ಜನೆ ಇದೆ, ಹೌದಾ? ಓಕೆ, ಸ್ಟಾರ್ಟಿಂಗು ಫುಲ್ ಎಂಟರ್ಟೈನ್ಮೆಂಟ್ ಬೇಡ, ಸ್ವಲ್ಪ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ವಿದ್ಯಾರ್ಥಿನಿಯರ ಜೊತೆ. ಒಂದು 4 ವಿದ್ಯಾರ್ಥಿನಿಯರು ನಿಮ್ಮ ಗಣಪತಿ ಬಗ್ಗೆ ಮಾತಾಡೋಂಥವ್ರು ಒಂದು 4-5 ಜನ ಬನ್ನಿ, ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ. ಆಮೇಲೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಶುರುವಾಗುತ್ತೆ, ಫುಲ್ ಕಾಮಿಡಿ, ಮಸ್ತಿ, ಮಜಾ. ಇದು ಮ್ಯಾಕ್ಸ್ ಅರ್ಪಿಸುವ ಕಾಲೇಜ್ ಕ್ಯಾಂಪಸ್ ಕಾರ್ಯಕ್ರಮ. ಇದು ಗೋಲ್ಡನ್ ಲೈಫ್ ಗುರು. ಇವಾಗ ಹತ್ರ ಬನ್ನಿ, ಫ್ರೇಮ್ ಕವರ್. ಎಸ್, ಇವತ್ತು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇದೆ ಎ ವಿ ಕೆಯಲ್ಲಿ. ನೀವು ಮೊದಲನೇದಾಗಿ ಈ ಗಣಪತಿ ಹಬ್ಬ ನಿಮ್ಮ ಎ ವಿ ಕೆ ಕಾಲೇಜಲ್ಲಿ ಯಾವ ರೀತಿ ಇತ್ತು ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಳ್ತೀರಾ? ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಎಲ್ಲರೂ ಸ್ಟೂಡೆಂಟ್ಸ್ ತುಂಬ ಆಸಕ್ತಿ ತೋರಿಸ್ತಲ್ಲಿ, ಇಲ್ಲಿ ಎಲ್ಲ ಹಬ್ಬಕ್ಕೆ ಆಗಲಿ, ಕಾಲೇಜಲ್ಲೂ ಅಷ್ಟೇ, ಎಲ್ಲದಕ್ಕೂ ಎಂಟರ್ಟೈನ್ಮೆಂಟು ಎಲ್ಲದೂ, ಸ್ಟೂಡೆಂಟ್ಸಿಗೆ ಏನೇನು ಇಷ್ಟನೋ ಎಲ್ಲ ಥರದ್ದು ಪ್ರೋಗ್ರಾಮ್ಸ್ ಎಲ್ಲ ಕೊಡೋಕ್ಕೆ ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ಈ ಕಾಲೇಜಲ್ಲಿ ಗಣೇಶ ಯಾವ ಕಾಲೇಜಲ್ಲೂ ಆಲ್ಮೋಸ್ಟಲ್ಲಿ ಇಡಲ್ಲ, ನಮ್ಮ ಕಾಲೇಜಲ್ಲಿ ಅದೇ ಸ್ಪೆಷಲ್ ಅಂತ ಹೇಳ್ಬೋದು. ದಟ್ ಈಸ್ ಎ ವಿ ಕೆ. ಹೇಳಿ, ನೀವಿವಾಗ ಗಣಪತಿ ಹಬ್ಬ ಆಚರಿಸ್ರಿ, ಈ ಗಣಪತಿ ಹಬ್ಬ ಮೂಲ, ಈ ಸಾರ್ವಜನಿಕವಾಗಿ ಒಂದು ಗಣಪತಿ ಹಬ್ಬನ ಆಚರಿಸ್ಬೇಕು ಅಂತ ಒಂದು ಮೂಲ ಶುರುವಾಗಿದ್ದೆಲ್ಲಿ ಅಂತ ನಿಮ್ಗೇನಾರು ಗೊತ್ತಾ? ಬಾಲಗಂಗಾಧರ್ ತಿಲಕ್ ಅವರು ಹೇಳಿದ್ರು, ಅವರು ಶುರು ಮಾಡಿದ್ರು. ಹೆಂಗೆ? ಸ್ವಾತಂತ್ರ್ಯ ಚಳವಳಿಯ ಟೈಮಲ್ಲಿ. ಅದನ್ನ ಕ್ಲೀನ್ ಆಗಿ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಬಾಲಗಂಗಾಧರ್ ತಿಲಕ್ ಅವರು ಬ್ರಿಟಿಷರು ಎಲ್ಲೂ ಈ ತರ ಜನ ಸೇರಿಸಿ ಕಾರ್ಯಕ್ರಮ ಮಾಡಂಗಿಲ್ಲ ಅಂತ ಹೇಳಿದ ಟೈಮಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಗಣೇಶ ಹಬ್ಬ ಅಂತ ಸ್ಟಾರ್ಟ್ ಮಾಡಿ ಅಲ್ಲಿಂದ ಜನಗಳನ್ನ ಸೇರಿಸ್ಕೊಂಡು ಸ್ವತಂತ್ರ ಚಳವಳಿಗೆ ಏನೇನು ಬೇಕು ಅಂತ ಎಲ್ಲ ಸಭೆಯಲ್ಲಿ ಅಲ್ಲಿ ಡಿಸೈಡ್ ಮಾಡಿಕೊಂಡು ಜನಗಳಿಗೆ ಪ್ರೇರೇಪಿಸ್ತಿದ್ರು. ಚೆನ್ನಾಗಿ ಹೇಳಿದ್ರಿ, ಒಳ್ಳೆ ಚಪ್ಪಾಳೆ. ಬಾಲಗಂಗಾಧರ್ ತಿಲಕ್ ಅವರು ಯಾವ ರೀತಿ ಜನ ಸೇರಬೇಕು ಅಂತ ಒಂದು ಉದ್ದೇಶದಿಂದ ಗಣಪತಿ ಈ ಒಂದು ಉತ್ಸವವನ್ನು ಆರಂಭ ಮಾಡಿದ್ರು, ನಾವು ಕೂಡ ಅದೇ ರೀತಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಸೇರಬೇಕು ಅಂತಂದೇಳಿ ಈ ಮ್ಯಾಕ್ಸ್ ಅರ್ಪಿಸುವ ಕಾಲೇಜ್ ಕ್ಯಾಂಪಸ್ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಹೇಳಿ, ಗಣಪತಿ ವಿಸರ್ಜನೆ ಯಾವ ರೀತಿ ನಡೀತಾ ಇದೆ? ನೆಕ್ಸ್ಟ್ ಏನು ಡಿ ಜೆ ಏನಾರ ಡ್ಯಾನ್ಸ್ ಏನಿದೆ? ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಎ ವಿ ಕೆ ಅಂದ್ರೆ ಏನಂತ ಮೊದಲಿಗೆ ಎಲ್ಲರಿಗೂ ಗೊತ್ತು, ಅದೇ ರೀತಿಯಾಗಿ ಗಣೇಶ ಹಬ್ಬ ಕೂಡ ಜೋರಾಗಿ ಬೊಂಬಾಟಿಗೆ ನಡೆಯುತ್ತೆ ಗೊತ್ತಾ. ಗೌರಿ ಗಣೇಶ ಹಬ್ಬನ ನಮ್ಮ ಕಾಲೇಜು ಆಡಿಟೋರಿಯಂನಲ್ಲಿ ತುಂಬ ಗ್ರ್ಯಾಂಡವಾಗಿ ಇಟ್ಕೊಂಡಿದ್ದಾರೆ, ಮತ್ತೆ ಎಲ್ಲರೂ ಆ ವಿಭಾಗದವ್ರು ಹೋಗಿ ಪೂಜೆಯನ್ನು ಸ್ಪೆಷಲ್ ಪೂಜೆಯನ್ನು ಮಾಡ್ತಿದ್ದಾರೆ ಮತ್ತೆ ಗ್ರ್ಯಾಂಡಾಗಿ ಇವತ್ತು ಗಣೇಶವನ್ನು ಕಳಿಸುತ್ತಿದ್ದಾರೆ. ಎಲ್ಲರೂ ಎಲ್ಲ ವಿಭಾಗದವರು ಎಲ್ಲ ಫುಲ್ ಜೋಶ್ ಇದ್ದ ಚೆನ್ನಾಗಿ ಕಳಿಸಿದ್ದಾರೆ. ಡಿ ಜೆ ಸಾಂಗ್ಸ್ ಎಲ್ಲನೂ ಅರೇಂಜ್ ಮಾಡಿದ್ದಾರೆ, ಮತ್ತು ಸಾಕ್ಷಿ ಟಿ ವಿ ಅವರು ಚೆನ್ನಾಗಿ ಎಂಕರೇಜ್ ಮಾಡ್ತಿದ್ದಾರೆ ಎಲ್ಲ ಫಂಕ್ಷನ್ ಕಾರ್ಯಕ್ರಮಗಳಿಗಾಗಲಿ. ಇದೊಂದೇ ಆದಂತಲ್ಲ. ಥ್ಯಾಂಕ್ ಯು. ಸ್ಪೀಚ್ ಏನಾರು ಬಯಾಟ್ ಮಾಡಿದ್ರ? ಅಲ್ಲ, ಚೆನ್ನಾಗಿ ಮಾತಾಡಿದ್ರಿ. ಗಣಪತಿ ಹಬ್ಬದ ಕುರಿತಾಗಿ ನಮಗೆ ಮಾಹಿತಿ ಕೊಟ್ಟಂಥ 4 ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ಮೇಲಿಂದ ತರಲೆ
ಸಾಕು ಸೀರಿಯಸ್ ಸಾಕಿನ ಮೇಲೆ ತರಲೆ ತುಂಟಾಟ ಮೋಜು ಮಸ್ತಿ ಇನ್ಮೇಲೆ ಶುರು. ಮೊದಲನೇದಾಗಿ ಹುಡುಗಿರ್ ಕಾಲೇಜಿಗೆ ಬಂದ್ವಿ ಅಂದಮೇಲೆ ಹುಡುಗಿರ ಬಗ್ಗೆ ನಾವು ಒಂದು FIR ರೆಡಿ ಮಾಡ್ಕೊಂಬಂದಿದ್ದೀವಿ. ಕಂಪ್ಲೇಂಟ್ಸ್ ಇದೆ ಹುಡುಗಿರ ಮೇಲೆ, ಆ ಕಂಪ್ಲೇಂಟ್ಸ್ನ ನಾವು ಈಗ ಕೊಡ್ತೀವಿ. ಅವರ ಹುಡುಗಿರ ಪರವಾಗಿ ವಾದ ಮಾಡೋ ಒಂದು 6 ಜನ ಲಾಯರ್ಸ್ ಬನ್ನಿ ನೋಡೋಣ. ನಿಧಾನಮ್ಮ ಅತ್ತೆ, ಒಬ್ಬ ಜೋರ ಚಪ್ಪಾಳೆ. ಎಸ್, ಮ್ಯಾಕ್ಸ್ ಅರ್ಪಿಸುವ ಕಾಲೇಜ್ ಕ್ಯಾಂಪಸ್ ಕಾರ್ಯಕ್ರಮದಲ್ಲಿ ನಾವು ಇವಾಗ ಹುಡುಗಿರ ಮೇಲೆ ಒಂದು FIR ರೆಡಿ ಮಾಡ್ಕೊಂಬಂದಿದ್ದೀವಿ. ತುಂಬಾನೇ ಕಂಪ್ಲೇಂಟ್ಸ್ ಇದ್ದಾವೆ. ಫಸ್ಟು, ಹುಡುಗರು ಹುಡುಗಿರಿಗೂ ಈಕ್ವಾಲಿಟಿ ಇದೇನಾ? ಇದೆ ಇದೆ ಅಂತ ನೀವೆಲ್ಲ ಹೇಳ್ತಿದ್ದೀರಾ. ಈಗ ನಾನು ಎಲ್ಲ ಅಖಿಲ ಭಾರತ ಅಲ್ಲ ಅಖಿಲ ವಿಶ್ವ ಹುಡುಗರ ಪರವಾಗಿ ಒಂದಿಷ್ಟು ಕಂಪ್ಲೇಂಟ್ಸ್ನ ರೆಡಿ ಮಾಡ್ಕೊಂಬಂದಿದ್ದೀನಿ ಹುಡುಗಿರ ಮೇಲೆ. ಅದು ಮೊದಲನೇದಾಗಿ ಹೇಳೋದಾದರೆ, ಈಗ ಈಕ್ವಾಲಿಟಿ ಇದೆ ತಾನೆ ಎಲ್ಲ ಕಡೆ? ಇವಾಗ ಒಬ್ಬ ಹುಡುಗ ಎಕ್ಸಾಮಲ್ಲಿ ಫೇಲ್ ಆದರೆ ಅವನ್ನ ಮನೆ ಕೆಲಸಕ್ಕೋ ಎದಕ್ಕೋ ಕಳಿಸ್ತಾರೆ, ಗ್ಯಾರೇಜ್ ಓಪನ್ ಮಾಡಿ ಅದು ಇದು ಏನೇನ ಕಳಿಸ್ತಾರೆ. ಅದೇ ಹುಡುಗಿ ಏನಾರು ಫೇಲ್ ಆದರೆ ಮದುವೆ ಮಾಡಿ ಒಳ್ಳೆ ಒಳ್ಳೆ ಲೈಫಿಗೆ ಕಳಿಸ್ತಾರೆ. ಇದು ಯಾವ ಈಕ್ವಾಲಿಟಿ? ಇದ್ರ ಬಗ್ಗೆ ನಮ್ಮ ಕಂಪ್ಲೇಂಟ್ ಇದೆ. ಯುವರ್ ಆನರ್, ಈ ಒಂದು ಕಂಪ್ಲೇಂಟ್ ಬಗ್ಗೆ ನೀವೇನು ಹೇಳ್ತೀರಾ? ಆಕ್ಚುಲಾಗಿ ಗೌರ್ಮೆಂಟ್ ಏನು ಮಾಡಿದೆ, ಹುಡುಗಿರಿಗೆ ಮದುವೆ ಏಜು 18 ಇಯರ್ಸ್ ಮಾಡಿದೆ, ಹುಡುಗರಿಗೆ 21 ಇಯರ್ ಮಾಡಿದೆ. ಯಾಕಂದರೆ ಹುಡುಗಿರಿಗೆ ಆಲ್ಮೋಸ್ಟ್ ಬೇಗ ಅವ್ರ ಮೆಂಟಾಲಿಟಿ ಏನಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಅವರು ಏನಂದರೆ ಹುಡುಗರಿಗೆ ತುಂಬ ಮೆಚುರಿಟಿ ಬೇಕು, 21 ಇಯರ್ ವರೆಗೂ ಕಾಯ್ಬೇಕು ಅವರು ಹುಡುಗಿರನ್ನ ಹ್ಯಾಂಡಲ್ ಮಾಡಬೇಕು ಅಂದರೆ. ನೋಡಿ, ನಾನು ಕೇಳಿದ ಕ್ವಶನ್ನು, ಎಕ್ಸಾಮಲ್ಲಿ ಫೇಲ್ ಆದರೆ ಹುಡುಗನ್ನ ಯಾವುದೋ ಕೆಳಮಟ್ಟದ ಕೆಲಸಕ್ಕೆ ಕಳಿಸ್ತಾರೆ, ಹುಡುಗಿರ್ ಮಾತ್ರ ಮದುವೆ ಮಾಡಿ ಕಳಿಸ್ತಾರೆ. ಯಾಕೆ? ಯಾಕೆಂದ್ರೆ ಹುಡುಗಿರು ಬೇಗ ಮೆಚುರಿಟಿ ಇರುತ್ತೆ, ಹುಡುಗರಿಗೆ ಇರಲ್ವಲ್ಲ. ಸೊ ಕೆಲಸ ಮಾಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್, ಲೈಫ್ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಆಗಿ ಆಮೇಲೆ ಹುಡುಗಿರಿಗೆ. ನೋಡಿ, ಹುಡುಗಿರನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಇದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಒಬ್ಬ ದೇಶಕ್ಕೆ ವೋಟ್ ಹಾಕೋಕ್ಕೆ ಏಜ್ ಲಿಮಿಟ್ ಇರೋದು ಎಲ್ರಿಗೂ 18. ಒಬ್ಬ ಹುಡುಗ ಎಲ್ಲ ದೇಶದ ಆಳ್ಬಲ್ಲ ಒಂದು ಸಮರ್ಥನ ಇರೋದು 18 ವರ್ಷಕ್ಕೆ ಇರುತ್ತೆ. ಆದರೆ ಹುಡುಗಿರ್ ಮದುವೆ ಆಗೋಕ್ಕಾರ ಮಾತ್ರ 3 ವರ್ಷ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಬೇಕು ಇವರಿಗೆ. ಅಷ್ಟು ಕಾಟ ಇದೆ ಹೆಣ್ಮಕ್ಳದು. ಅಷ್ಟು ಕಾಟ ಇದೆ. ಕಂಪ್ಲೇಂಟ್ ನಂಬರ್ 1 ರಿಜಿಸ್ಟರ್ ಆಗಿದೆ. ಇವಾಗ ಸೆಕೆಂಡ್ ಕಂಪ್ಲೇಂಟ್ ನೋಡೋದಾದರೆ, ನಿಮ್ಮ ಹೆಸರು ಹೇಳಿ ಫಸ್ಟು. ಉಷಾ. ಉಷಾ, ಹುಡುಗಿರಿಗೆ ಒಳ್ಳೊಳ್ಳೆ ಹೆಸರಿಡ್ತಾರೆ ಹುಡುಗರಿಗೆ, ಕಲ್ಲಪ್ಪ ಕರಿಯಪ್ಪ. ಚೆನ್ನಾಗಿರೋ ಹುಡುಗರಿಗೂ ಕರಿಯಪ್ಪ ಅಂತ ಇಟ್ಟಿರ್ತಾರೆ. ಅದೇ ಹುಡುಗಿ ಹೆಂಗರ ಇರಲಿ ಸೌಂದರ್ಯ ಐಶ್ವರ್ಯ ಅಂತ ಎಲ್ಲ ಇಟ್ಟಿರ್ತಾರೆ. ಇದು ನಮ್ಮ ಸೆಕೆಂಡ್ ಕಂಪ್ಲೇಂಟ್. ಯುವರ್ ಆನರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರು. ಏನು ರೀ ಡೈಲಾಗ್ ಚಪ್ಪಾಳೆ ಹೇಳ್ರಿ ಏನಾದ್ರು. ಯಾಕಂದ್ರೆ ಹುಡುಗಿರು ಹುಡುಗರಿಗೆ ಮುಂದೆ ಪೆಟ್ಟನೆ ಮಿಟ್ಟೆ ಇರ್ತಾರಂತ ಮುಂಚೆನೆ ಅವ್ರಿಗೆ ಆ ಥರ ಹೆಸರಿಟ್ಟಿರ್ತಾರೆ ಹುಡುಗಿರ. ಒಟ್ಟಿನಲ್ಲಿ ಏನಾರಾಗ್ಲಿ ಹುಡುಗರಿಗೆ ಅನ್ಯಾಯ ಆಗ್ತಾನೆ ಇರಬೇಕು. ಭಾಳ ಅನ್ಯಾಯ ಆಗ್ತದೆ ಇಲ್ಲಿ. ಏನು ಮಾಡೋದು ನಮ್ಮ ಈಗ ಮುಂದಿನ ಕಂಪ್ಲೇಂಟ್ ನೀವು ಹೇಳಬೇಕು. ನಿಮ್ಮ ಹೆಸರು? ವೀಣಾ. ವೀಣಾ, ಇವಾಗ ಹುಡುಗ ಒಂದು ಹುಡುಗಿಗೆ ನೋಡಿದರೆ ಅವನ್ನ ಹಂಗೆ ಹಿಂಗೆ ಅಂತ ಬೈತಾರೆ. ಅದೇ ಹುಡುಗಿ ಮಾತ್ರ ಹುಡುಗನ ನೋಡ್ಬೋದು. ಯಾಕೆ ಹಿಂಗೆ ಅನ್ಯಾಯ? ನಾವೆಲ್ಲಾರು ಒಂದೇ ದೃಷ್ಟಿನ ನೋಡೋದು, ಅಣ್ಣ ಅಂತಾನು ನೋಡ್ತೀವಿ. ಇವ್ರು ಮುಂದೆ ಮದ್ವೆ ಆಗಲ್ಲ ಕಣ್ರಿ, ಎಲ್ಲರೂ ಅಣ್ಣ ಅಂತ ನೋಡಿದ್ರೆ ಮದ್ವೆ ಗಂಡಲ್ಲಿ ಸಿಗ್ಬೇಕು. ಮದ್ವೆ ಆಗೋನ್ ಬಿಟ್ಟು ನುಡ್ದಾರೆಲ್ಲ ಅಣ್ಣ ಅಂತ ನೋಡ್ತೀವಿ. ಮದ್ವೆ ಆಗೋನು ಮದ್ವೆ ಆಗೋನು ಅಂತ ಇವ್ರೆ ಅಂತ ನಿಮ್ಗೆ ಕನ್ಸು ಬಿದ್ದಿರುತ್ತಾ? ಮನೆಗೆ ಹೆಣ್ಣು ನೋಡಕ್ ಬರ್ತಾರಲ್ಲ ಅವಾಗ ಗೊತ್ತಾಗತ್ತೆ ಇವನೇ ನಮ್ಮ ಹುಡುಗ. ಗಂಡು ನೋಡಕ್ ಬರೋ ತನಕ ಎಲ್ರು ಅಣ್ಣ 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 ಅಂತ ಕರ್ಕೊಂಡು ಹುಡುಗರ ಯೌವನನೇ ಹಾಳು ಮಾಡ್ತಾ ಇದ್ದೀರಾ. ಯುವರ್ ಆನರ್, ಇದ್ರ ಬಗ್ಗೆ ಖಂಡಿಸ್ತೀರಿ. ಹುಡುಗರು ಮಾತ್ರ ಎಲ್ರು ತಂಗಿ ಅಂತ ನೋಡಲ್ಲ, ಅದು ತಪ್ಪು, ನಮ್ದೇ ತಪ್ಪು. ಗಂಡಸ್ರಾಗ ಹುಟ್ಟಿದೀವಲ್ಲ ಅದೇ ನಮ್ ತಪ್ಪು. ಏ ಮಾಡೋಣ, ಈ ಹುಡುಗಿರ ಕಾಟದಿಂದ ತಡೆಯಕ್ಕಾಗದೆ ಇವರ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿ 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 ನಮಗೆ ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ. ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಹುಡುಗಿರು ಫುಲ್ ಜೋಶಲ್ಲಿದ್ದಾರೆ. ಇವಾಗ ಬಾಯ್ಸ್ ಹಾಸ್ಟೆಲ್ ಇರುತ್ತೆ ಅಂದರೆ ಹುಡುಗಿರಲ್ಲಿಗೆ ಬರ್ಬೋದು.
ಆದ್ರೆ ಗರ್ಲ್ಸ್ ಅಸ್ಲಿ ಹುಡುಗರು ಹೋಗಂಗಿಲ್ಲ. ಇವರಾನರ್ ಇದನ್ನ ಖಂಡಿಸ್ತೇನೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮಗ್ ಯಾರು ಹೇಳಿದ್ ಹೋಗ್ಬೇಡ ಅಂತ? ಬಿಡಲ್ಲ ವಾಚ್ಮನ್, ನಮಗ್ ಹೋಗಕ್ ಆಸೆ, ಬಿಡಲ್ಲ ವಾಚ್ಮನ್. ರೂಲ್ಸ್ ಯಾಕ್ ಮಾಡ್ಬೇಕಂಗೆ? ಒಳಗ್ ಯಾಕೆ ಹೋಗ್ತೀರಾ, ಹೊರಗಡೆ ನೋಡಿದ್ರೆ ಆಗಲ್ವಾ? ಮತ್ ನೀವ್ಯಾಕ್ ಬಾಯ್ಸ್ ಅಷ್ಟು ಒಳಗ್ ಹೋಗ್ಬೋದು? ಮತ್ತೆ ಹೋಗಿದೀವಿ, ಹೋಗ ಅಲೋ ಇದೆ ಮಾಡ್ತಾರೆ ಹುಡುಗಿರ್ ಬಂದ್ರೆ. ಅಲ್ಲಿ ಏನೋ ಒಂದ್ ಗಣಪತಿ ಇಟ್ಟಿದ್ದಾರೆ ಅಂದ್ರೆ ಬಾಯ್ಸ್ ಹಾಸ್ಟ್ಲಿಗೆ ಹೋಗಿ ಹುಡುಗಿರ್ ನೋಡ್ಕೊಂಡ್ ಬರ್ಬೋದು, ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬರ್ಬೋದು. ಅದೇ ಹುಡುಗಿರ್ ಹಾಸ್ಟ್ಲಿಗೆ ಬಿಡದೇ ಇಲ್ಲ. ಯಾಕಂದ್ರೆ ನಮಗ್ ಸೇಫ್ಟಿ ಇದೆ, ನಿಮಗ್ ಸೇಫ್ಟಿ ಇಲ್ಲ. ಅದಕ್ಕೆ ಅದನ್ನೇ ನಾನು ಹೇಳ್ತಾ ಇರೋದು, ನಮ್ಮ ಜೀವನ ಬಹಳ ಕಷ್ಟದಲ್ಲಿದೆ, ಹುಡುಗರ ಜೀವನ ಕಷ್ಟದಲ್ಲಿದೆ. ಎಲ್ಲಾ ಹುಡುಗಿರ್ ಸೇರ್ಕೊಂಡು ನಮ್ಮ ಹುಡುಗರ ಭವಿಷ್ಯ ಹಾಳು ಮಾಡ್ತಾ ಇದಾರೆ. ಯುವರ್ ಆನರ್ ತುಂಬಾ ಅಳು ಬರ್ತಿದೆ. ಯುವರ್ ಆನರ್ ಯಾಕಂದ್ರೆ ನಾವು ನೀವು ಬಂದಾಗ ರಾಖಿ ಕಟ್ಬಿಟ್ರೆ ನಿಮ್ ಸೇಫ್ಟಿಗೋಸ್ಕರನೇ ನಾವು ಒಳ ಕರ್ಕೊಳಲ್ಲ. ನೀವು ರಾಖಿ ಕಟ್ಟೋದಲ್ಲ, ನಾವು ತಾಳಿ ಕಟ್ಬಿಟ್ರೆ ಆಸ್ಟೆಲಿಂದ ಹೊರಗ್ ಬರೋದ್ ಕಷ್ಟ ಆಗತ್ತ. ಆಮೇಲೆ ಬರೋದೇ ಇಲ್ಲ, ಒಳಗೆ ಇದ್ಬಿಡ್ತೀವಿ ಬಿಡಿ, ಹೊರಗೆ ಹೋಗೋಣ. ಸ್ವರ್ಗ ಸ್ವರ್ಗ ಅಲ್ಲಿದೆ ಅಂದಮೇಲೆ ನಾವೇ ಸ್ವರ್ಗ ಇದ್ದ ಒಂದ್ ನರ್ಕಕ್ಕೆ ಹೋಗೋಣ. ಅತಿ ಆದ್ರೆ ಅಮೃತನ ವಿಷಯ ಆಗತ್ತೆ ಗೊತ್ತಾ? ಅತಿ ಆದ್ರೆ ಏನೋ, ಅತಿ ಆದ್ರೆ ಅಮೃತನ ವರ್ಷಿಣಿ ಆಗ್ತಾಳ? ಅಲ್ಲ ಅಮೃತ ವರ್ಷಿಣಿ ಆ ಟೈಪ್ ಏನ ಹೇಳಿದ್ರೇನ? ಕಂಪ್ಲೇಂಟ್ಸ್ಗಳು ರಿಜಿಸ್ಟರ್ ಆಗ್ತಿದ್ದಾವೆ ಒಂದೊಂದೇ ಒಂದೊಂದೇ. ಏನ್ ಮಾಡೋಣ ಅಣ್ಣ 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 ಅಂತಂದು ಹುಡುಗರನ್ನ ಜೀವನ ಹಾಳು ಮಾಡ್ತಿದ್ದೀರಾ? ಹಾ, ಯಾರು ಅಣ್ಣ ಅಂತ ಕರಿಬಾರ್ದು ಅಂತಕ್ಕಂತ ಒಂದು ಮನವಿಯನ್ನ ನಾವು ಸುಪ್ರೀಂ ಕೋರ್ಟ್ಗೆ ತಲುಪಿಸ್ತಾ ಇದೀವಿ. ಥ್ಯಾಂಕ್ ಯು. ಕರಿಬೇಡ್ರಿ ಅಂತ ಹೇಳ್ತಿದ್ದೀನಿ ಮೇಡಮ್, ಕರಿಬೇಡ್ರಿ ಅಂತ ಹೇಳ್ತಿದ್ದೀನಿ. ಏನ್ರಿ ಅಜ್ಜಿ? ಅಜ್ಜಿ ಓಕೆ, ಅಜ್ಜಿಸ್ ಓಕೆ, ಆಂಟೀಸ್ ಓಕೆ, ಅಜ್ಜಿ ಆಂಟಿ ಅಜ್ಜಿ ಆಂಟಿ ಅಜ್ಜಿ ಆಂಟಿ ಅಜ್ಜಿ ಆಂಟಿ ಓಕೆ. ಈ ತರಲೆ ಪ್ರಶ್ನೆಗಳು ಮುಂದುವರ್ಸೋಣ. ಈಗ ಹುಡುಗರು ಹುಡುಗಿರು ಹೊಡೆದಾಡಿಸ್ಬೇಕಿತ್ತು. ಆ್ಯಕ್ಚುಲಿ ನಾವು ಕಾಲೇಜಸ್ ಯೂಶಲಿ ಕಾಲೇಜ್ ಕ್ಯಾಂಪಸ್ ಪ್ರೋಗ್ರಾಮಲ್ಲಿ ಈ ಕಡೆಗೆ ಒಂದು 4 ಜನ ಹುಡುಗರು ನಿಲ್ಸಿ, ಈ ಕಡೆ ಜನ 4 ಹುಡುಗಿರು ನಿಲ್ಸಿ ಹೊಡೆದಾಡಿಸಿದ್ವಿ. ಏನ್ ಮಾಡೋಣ, ಗರ್ಲ್ಸ್ ಕಾಲೇಜು ಹೊಡೆದಾಡಕ್ಕೆ ಹುಡುಗಿರಿಲ್ಲ. ಓ ಹುಡುಗಿರ ನೀವೆಲ್ಲ, ಸಾರಿ ಕನ್ಫ್ಯೂಸ್ ಆಯ್ತು, ನೀವು ಮಾತಾಡೋದು ನೋಡಿ ಕನ್ಫ್ಯೂಸ್ ಆಗ್ಬಿಡ್ತು. ಓಕೆ, ಈಗ ಮತ್ತಷ್ಟು ವಿದ್ಯಾರ್ಥಿನವ್ರನ್ನ ಕರೆಸಿ ತರಲೆ ಪ್ರಶ್ನೆಗಳನ್ನ ಕೇಳೋಣ. ಇವರು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ರಿಗೂ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ. ಇದು ಮ್ಯಾಕ್ಸ್ ಅರ್ಪಿಸುವ ಕಾಲೇಜ್ ಕ್ಯಾಂಪಸ್, ಇದು ಗೋಲ್ಡನ್ ಲೈಫ್ ಗುರು. ದೇಹವಿರುವವರೆಗೂ ಕಾಯಿಲೆಗಳು ನೂರಾರು, ಜೀವಿತದವರೆಗೂ ಸಮಸ್ಯೆಗಳು ಹಲವಾರು. ಜೀವನದಲ್ಲಿನ ಹಣಕಾಸಿನ ಸಮಸ್ಯೆ ನಿಮ್ಮನ್ನು ಬಿಟ್ಟುಬಿಡದೆ ಕಾಡುತ್ತಿದೆಯೇ? ನಿಮ್ಮ ಕೌಟುಂಬಿಕ ಸಮಸ್ಯೆಗೆ ಪರಿಹಾರ ದೊರಕಿಲ್ಲವೇ? ಕೋರ್ಟ್ ಕಚೇರಿ ಸಮಸ್ಯೆಗೆ ಮುಕ್ತಿ ಸಿಗುತ್ತಿಲ್ಲವೇ? ಹಾಗಾದರೆ ನಾನು ಬರುತ್ತಿದ್ದೇನೆ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ನೀಡಲು. ವೀಕ್ಷಿಸಿ ಪ್ರತಿದಿನ ಸಾಕ್ಷಿ ಕಿರಣ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಸಾಕ್ಷಿ ಟಿವಿ ಕನ್ನಡದಲ್ಲಿ. ಬ್ರೇಕ್ ನಂತರ ಮ್ಯಾಕ್ಸ್ ಅರ್ಪಿಸುವ ಕಾಲೇಜ್ ಕ್ಯಾಂಪಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆ ವಿದ್ಯಾರ್ಥಿನಿಯರಿದ್ದಾರೆ, ಟಂಗ್ ಟ್ವಿಸ್ಟರ್ಸ್, ಕನ್ನಡದ ಟಂಗ್ ಟ್ವಿಸ್ಟರ್ಸ್ಗೆ ನಾಲ್ಗೆನ ಸ್ವಲ್ಪ ಹಿಂಗೆ ತಿವುಚಿ ಬಿಡೋಕೆ ರೆಡಿ ಆಗಿದ್ದಾರೆ ಇವರು. ಈಗ ಮೊದಲನೇದ ನಿಮ್ಮ ಹೆಸರು? ಶ್ರುತಿ ಎಸ್ ಸಿ. ಇನ್ಶಿಯಲ್ ಸಮೇತ ಹೇಳ್ತಾರೆ ಇವರು. ಶ್ರುತಿ ಅವರು ಸಾಕು, ಶ್ರುತಿ ಅಂತ ಕರೆದ್ರೆ ಸಾಕಲ್ಲ. ಶ್ರುತಿ, ಶ್ರುತಿ ಅವರೇ
ಸಿಂಪಲ್ ಆಗಿರೋದ್ ಕೊಡೋಣ, ಬಹಳ ಕಷ್ಟದ ಕೊಡೋಣ? ಸಿಂಪಲ್ ಆಗಿರೋದ್ ಕೊಡ. ಸಿಂಪಲ್ ಆಗಿ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತೆ. ಓಕೆ, ಲಾರಿ ರೈಲು, ಲಾರಿ ರೈಲು. ಹತ್ತು ಸಲ ಹೇಳ್ಬೇಕು ಬೇಗ, ಏನಾರ ಹೇಳ್ರಿ ಹತ್ತು ಸಲ ಫಾಸ್ಟ್ ಆಗಿ. ಒಂದೇ ಸಲ ಹೇಳಕ್ ಮತ್ತಿನ್ನ ಯಾಕೆ, ಹತ್ತು ಸಲ ಹೇಳ್ಬೇಕು. ಹತ್ತು ಸಲ ಹೇಳ್ಬೇಕು, ಹತ್ತು ಸಲ ಹೇಳಿದ್ರೆ ವಿಶೇಷ ಬಹುಮಾನ ಇದೆ. ರೈಲು ಲಾರಿ, ರೈಲು ಲಾರಿ, ರೈಲು ಲಾರಿ, ರೈಲು ಲಾರಿ, ರೈಲು ಲಾರಿ, ರೈಲು ಲಾರಿ, ರೈಲು ಲಾರಿ. ಹೋಯ್ತು 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 ಹೋಯ್ತು, ಲಾರಿ ಹೋಯ್ತು, ರೈಲ್ ಹತ್ಕೊಂಡು ಹೋಗ್ಬಿಡ್ತು ಲಾರಿ. ಹಾ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಹತ್ತು ಸಲ ಬೇಗ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಗುಬ್ಬ, ಕಾಗೆ ಗುಬ್ಬ ಆಯ್ತು, ಕಾಗೆ ಗುಬ್ಬ ಗುಬ್ಬ ಪುಕ್ಕ. ಏನಾಯ್ತು ಅದು, ಮಸಾಲ ಮಿಕ್ಸ್ ಆಯ್ತು. ಈಗ ನಿಮ್ಮ ಹೆಸರು? ವೈಷ್ಣವಿ. ವೈಷ್ಣವಿ, ಸ್ವಲ್ಪ ಕಷ್ಟದ ಕೊರೋಣ ಬೇಡ. ಓಕೆ, ಕಷ್ಟದ್ದೇ ಕೊರೋಣ. ಈಗ ಫಸ್ಟ್ ಹಂಗೆ ಜನರಲ್ ಕ್ವಶನ್ನು. ಓರಿ ಓರಿ ಎತ್ತು ಗೊತ್ತಲ್ಲ, ಎತ್ತು. ಬಫೆಲೋಗ್ ಏನಂತಾರೆ ಕನ್ನಡದಲ್ಲಿ? ಎಮ್ಮೆ. ಎಮ್ಮೆ. ಗೋಟ್? ಗೋಟ್. ಮೇಕೆ. ಮೇಕೆ. ಇನ್ನೊಂದರಲ್ಲಿ ಆಡು. ಅವಕ್ಕೆಲ್ಲ ಕೋಡ್ ಎಷ್ಟೆಷ್ಟು ಇರ್ತವೆ? ಎರಡು. ಎರಡು. ಈಗ ಹೇಳ್ತೀನಿ, ಒಂದೇ ಸಲ ಹೇಳೋದು, ರಿಪೀಟ್ ಮಾಡಲ್ಲ. ಎತ್ತೆರಡು, ಎಮ್ಮೆರಡು, ಆಡೆರಡು, ಆದರೆ ಅವಕ್ಕೆ ಕೋಡ್ ಎರಡು. ಎರಡು ಎತ್ತೆರಡು, ಎಮ್ಮೆರಡು, ಎತ್ತೆರಡು, ಎಮ್ಮೆರಡು, ಆರು, ಆಡೆರಡು, ಅವಕ್ಕೆ ಎರಡು ಕೋಡ್. ಎರಡು ಕೋಡ್. ಎತ್ತೆರಡು, ಎಮ್ಮೆರಡು, ಆಡೆರಡು, ಅದಕ್ಕೆ ಅದಕ್ಕೆ ಮುಗೀತು ಅಷ್ಟೇ. ಎತ್ತೆರಡು ಆನೆ ಎರಡು ಅಷ್ಟೇ. ಎತ್ತೆರಡು ಆನೆಗೆ ಹೋದ್ರಿ ಇವರು, ಎಮ್ಮೆ ಹೇಳ್ರಿ ಅಂದ್ರೆ ಆನೆಗೆ ಹೋದ್ರಿ ಇವರು. ನೀವು ಎತ್ತೆರಡು, ಎಮ್ಮೆರಡು, ಆಡೆರಡು, ಮುಂದೆ ಗೊತ್ತಿಲ್ಲ. ಏನ್ ಟಂಗ್ ಟ್ವಿಸ್ಟರ್ ಇವ್ರದ್ದು? ಎತ್ತೆರಡು, ಆಡೆರಡು. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, ಎತ್ತೆರಡು, ಎಮ್ಮೆರಡು, ಆಡೆರಡು, ಆದರ ಅವಕ್ಕೆ ಕೋಡ್ ಎರಡು. ಎರಡು ಯಾರು ಟ್ರೈ ಮಾಡ್ತೀರಾ? ನೀವ್ ಹೇಳ್ತೀರಾ? ಎತ್ತೆರಡು, ಎಮ್ಮೆರಡು, ಆಡೆರಡು, ಅವಕ್ಕೆ ಎರಡು ಕೋಡ್. ಮತ್ತೆ ಯಾರು ಟ್ರೈ ಮಾಡ್ತೀರಾ? ಎತ್ತೆರಡು, ಎಮ್ಮೆರಡು, ಆಡೆರಡು, ಆದರೆ ಕೋಡ್, ಅವಕ್ಕೆ ಎರಡು. ಎರಡು ಮಿಸ್ ಆಯ್ತು, ಮಿಸ್ ಆಯ್ತು, ಮಿಸ್ ಆಯ್ತು. ಈಸಿ ಇರೋದು ಹೇಳ್ಬೇಕ್ರಾ? ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ, ಅದನ್ನ ಒಂದ್ಸಲ ಹೇಳಲ್ಲ, ಕಂಟಿನ್ಯೂಸ್ ಹತ್ತು ಸಲ ಹೇಳ್ಬೇಕು. ಯಾರು ಹೇಳ್ತೀರಾ? ಹುಡುಗಿ ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ, ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ, ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ. ಹುಡುಗ ಅಂತೆ, ಎಳೆ ಹುಡುಗ ಅಂತೆ, ಎಳೆ ಎಳೆ ಹುಡುಗ ಅಲ್ಲ, ಎಳೆ ಹುಡುಗ ಅಂತೆ. ಹುಡುಗಿ ತಲೆ, ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ, ಎಳೆ ಎಳೆ ಹುಡುಗನ ತಲೆ, ಹುಡುಗಿ ಕೆಡಿಸಿದಳು 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 ಎಳೆ ಹುಡುಗನ, ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ, ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ, ಹುಡುಗಿ ಕೆಡಿಸಿದಳು ಎಳೆ ಹುಡುಗನ. ನಿಜವಾಗ್ಲೂ ಕೆಡಿಸ್ಬಿಟ್ಲ ಕಣ್ರಿ, ಆ ಎಳೆ ಹುಡುಗನ ತಲೆ ನಿಜವಾಗ್ಲೂ ಕೆಟ್ಟೋಯ್ತು, ಏನು ಮಾಡೋಕ್ಕಾಗಲ್ಲ. ಓಕೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಹೇಳ್ತೀರಾ? ಟಫ್ ಇದೆ, ಟಫ್ ಇದೆ ಅಂತ ಇವರು ರಿವ್ಯಾಲ್ಯೂಷನ್ ಆಗ್ತಾರೆ. ಟಫ್ ಇದೆ ಅಷ್ಟು ಬರ್ತಿಲ್ಲ, ಗ್ರೇಸ್ ಮಾರ್ಕ್ಸ್ ಬಂದು ಮತ್ತೆ ಆಗ್ತಾರೆ. ನೀವ್ಯಾರು ಹೇಳ್ತೀರಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಅಲ್ರಿ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ, ಅದ್ನೇಳ್ರಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಮಗ ಅಪ್ಪ, ಅಪ್ಪ ಮರಿ ಸಂಪಂಗಪ್ಪ ಮಗ ಹೆಂಗಾಗ್ತಾನೆ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಒಂದೇ ಸಲ ಅಲ್ಲ, ಕಂಟಿನ್ಯೂಸ್ ಹೇಳ್ಬೇಕು. ಸಂಪಂಗಪ್ಪನ ಮಗ ಮರಿ ಸಂಗಪ್ಪನ. ಆಯ್ತು, ಸ್ಟಾರ್ಟ್. ಇನ್ನು ಗಾಡಿ ಹಿಂಗ್ ಸ್ಟಾರ್ಟ್ ಆಗ್ತಿದ್ದಂಗೆ ಅಲ್ಲೇ ತೊಡರಿತ್ತು. ಮತ್ತೆ ಟ್ರೈ ಮಾಡ್ತೀರಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಆಯ್ತು, ಅವ್ರ ಗಾಡಿ ಸ್ಟಾರ್ಟ್, ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಆಗ್ಲಿಲ್ಲ ಗಾಡಿ, ಅವ್ರದ್ದು ಪೆಟ್ರೋಲ್ ಖಾಲಿ ಆಗಿದೆ ಅಲ್ಲ. ಯಾರಲ್ಲಿ ಟ್ರೈ ಮಾಡ್ತೀರಾ? ಎರಡು ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಆಯ್ತು, ರೈಲ್ ಅಳಿ ತಪ್ಪು. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕೆಂಪು. ಆಯ್ತು, ಬೇರೆದ ಹೇಳ್ತೀರಾ? ಹೇಳ್ಬಿಡ್ತೀರ? ನಾವ್ ಏನ್ ಕೊಡ್ತೀವಿ ಅದನ್ನ ಹೇಳ್ಬೇಕಲ್ಲ. ಹೇಳಿ ಯಾವ್ದು? ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಪಿಂಕ್ ಕೆಂಪು ಕುಂಕುಮ. ಪಿಂಕ್ ಪಿಂಕ್ ಕುಂಕುಮ ಆಯ್ತದ ನಡುವೆ.
ಈಸಿ ಇರೋದು ಬೇಡ ರೀ, ಸ್ವಲ್ಪ ಕಷ್ಟ. ಎ ವಿ ಕೆ ಅಂದ್ರೆ ಏನು ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಹಾ, ಯಾರು ಮತ್ತೆ ಟ್ರೈ ಮಾಡ್ತೀರಾ? ಬೇಗ ಎತ್ತೆರಡ ಬನ್ನಿ. ಎತ್ತಿಗೆರಡು ಕೊಂಬು, ಎಮ್ಮಿಗೆರಡು ಕೊಂಬು, ಯಾರು ಹೇಳ್ತೀರ ಬನ್ನಿ. ನೀವೇ ಕ್ವಶನ್ ತಗೊಂಡ್ ಬಂದ್ಬಿಡ್ತೀರಲ್ಲ, ಏನೇ ನಾಲ್ಕು ಕ್ವಶನ್ ಬಿಟ್ರೆ ನೀವ್ ಹೇಳ್ರಿ ಅಂದ್ರೆ. ಆ ಬನ್ನಿ, ವಿಶೇಷ ಪ್ರತಿಭೆ ಇದೆ. ಟಂಗ್ ಟ್ವಿಸ್ಟರ್, ಟಂಗ್ ಟ್ವಿಸ್ಟ್ ಮಾಡಿ ಹೇಳ್ತಾರೆ ನೋಡಿ. ಇವಾಗ ತಪ್ಪು ಹೇಳಿದ್ರೆ ಕಾಲ್ ಎಳೆಯಂಗಿಲ್ಲಂತೆ. ಓಕೆ, ನಾನಂತ ಹೇಳಲ್ಲ. ಎತ್ತೆರಡು ಎಮ್ಮೆರಡು ಆರ್ಡೆರಡು ಅವಕ್ಕೆ ಕೋಡ್ ಎರಡು ಎರಡು, ಎತ್ತೆರಡು ಎಮ್ಮೆರಡು ಆರ್ಡೆರಡು ಅವಕ್ಕೆ ಕೋಡ್ ಎರಡು ಎರಡು, ಎತ್ತೆರಡು ಎಮ್ಮೆರಡು ಆರ್ಡೆರಡು ಅವಕ್ಕೆ ಕೋಡ್ ಎರಡು ಎರಡು. ಒಂದ್ ಸರ್ತಿ ಅದ್ರ ಕರೆಕ್ಟ್ ಆಗಿ ಹೇಳ್ರಿ. ಎತ್ತೆರಡು ಎಮ್ಮೆರಡು ಆರ್ಡೆರಡು ಆದರೆ, ಆದರೆ ಯಾರಿಗೆ ಬಿಟ್ರಿ? ಆದರೆ ಅವಕ್ಕೆ ಕೋಡ್ ಎರಡು. ಎತ್ತೆರಡು ಎಮ್ಮೆರಡು ಎಮ್ಮೆರಡು ಆರ್ಡೆರಡು ಅವಕ್ಕೆ ಕೋಡ್ ಎರಡು ಎರಡು. ಹೋಯ್ತು ಬಿಡ್ರಿ, ಹೋಯ್ತು. ಅವು ಯಾಕರ ಅವಕ್ಕೆ ಕೋಡ್ ಹಿಡ್ಕಂದಿವು ಅಂತ ಅನ್ಸ್ಬಿಟ್ಟಿದೆ ಹೇಳಿ. ಎತ್ತೆರಡು ಎಮ್ಮೆರಡು ಆರ್ಡೆರಡು ಆದರೆ ಅವಕ್ಕೆ ಕೋಡ್ ಎರಡು. ಲಾಸ್ಟ್ ಇನ್ನೆರಡು ಯಾರಿಗೆ ಬಿಟ್ರಿ? ಎರಡೆರಡು. ಎತ್ತೆರಡು ಎಮ್ಮೆರಡು ಆಡೆರಡು ಆದರೆ ಅವಕ್ಕೆ ಕೋಡ್ ಎರಡು. ಎತ್ತೆರಡು ಎರಡೆರಡು ಲಾಸ್ಟ್ ಇಂದ ಹೇಳ್ರಿ. ಎತ್ತೆರಡು ಎಮ್ಮೆರಡು ಆಡೆರಡು ಅವ. ಆಯ್ತು ಬಿಡ್ರಿ, ಆಯ್ತು ಬಿಡ್ರಿ. ಅವು ಕೋಡ್ ಕಟ್ಟೆ ಮಾಡ್ಬಿಡಣ ತಗೆ, ಕೋಡ್ಗಳು ಬೇಡವೇ ಬೇಡ ಅವಕ್ಕೆ. ಓಕೆ, ಈ ಟಂಗ್ ಟ್ವಿಸ್ಟರ್ನಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಒಂದು ಸರ್ಪ್ರೈಸ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಿರಿಕ್ ಪಾರ್ಟಿ ಟೀಮ್ ಏನಿದೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡು, ಆ ಒಂದು ಟೀಮ್ ಇಲ್ಲಿ ಪ್ರಮೋಷನ್ಗಾಗಿ ಬರ್ತಾ ಇದೆ. ಲಡ್ಡು ಬಂದು ಬಾಯ್ಗೆ ಬಿತ್ತಾ? ಎಷ್ಟು? ಎರಡೆರಡು ಬಿದ್ವಾ? ಅಷ್ಟರೊಳಗೆ ಇವಾಗ ಸಾಕು. ಹುಡುಗಿರಿಗೆ ತರಲೆ ಪ್ರಶ್ನೆಗಳನ್ನು ಕೇಳಿ, ಕಾಲೆಳಕ್ಕೆ ಪ್ರಯತ್ನ ಮಾಡೋಣ. ತರಲೆ ಪ್ರಶ್ನೆಗಳಿಗೆ ಉತ್ತರ ತರಲೆ ತರಲೆ ಯಾಕೆ ಕೊಡ್ಬೇಕು? ಯಾರು ಬರ್ತೀರಾ? ಬನ್ನಿ, ಸ್ಟೇಜ್ ಮೇಲೆ ಬರಬೇಕು. ಹೊಸಬ್ರು ಬರಬೇಕು, ಹೊಸಬ್ರು ಬರಬೇಕು. ಆಗಲೇ ಬಂದವರು ಬರೋಂಗಿಲ್ಲ. ಅಲ್ಲಿ ಆಗ್ನೇಯ ಮೂಲೆಯಲ್ಲಿ ಅಡಗಿರುವಂಥ ಪ್ರತಿಭೆಗಳು. ಓಕೆ, ಓಕೆ, ಅದನ್ನ ಆ ಗೇಮ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ನೀವು ಯಾವ್ಯಾವ ಈಗ ಅಭಿಮಾನಿ ಹೀರೋ ಯಾವ ಅಭಿಮಾನಿಗಳು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರು ಅವ್ರ ಕಡೆಯಿಂದ ಒಂದೊಂದು ಡೈಲಾಗು ಸಾಂಗ್ ಎಲ್ಲ ಬರಬೇಕು. ಅವ್ರವ್ರದ್ದೇ ಡೈಲಾಗ್ ಹೇಳಬೇಕು. ಇದು ತರಲೆ ಪ್ರಶ್ನೆಗಳ ರೌಂಡ್ ಆದ್ಬಿಡ್ಲೆ ನೆಕ್ಸ್ಟ್ ಅದೇ. ಓಕೆ, ಇವಾಗ ತರಲೆ ತರಲೆ ಆಗಿ ಮಾತಾಡುವಂತ ವಿದ್ಯಾರ್ಥಿನಿಯವರು ನಮ್ಮ ಜೊತೆ ಇದ್ದಾರೆ, ಹೇಳಿ ನಿಮ್ಮ ಹೆಸರು. ಸುಷ್ಮಿತಾ. ಸುಷ್ಮಿತಾ, ಇನ್ಷಿಯಲ್ಲು? BM. BM ಆ, ಓಕೆ. ಈಗ ಹುಡುಗಿರು ಲಿಪ್ಸ್ಟಿಕ್ ಹಚ್ತಾರಲ್ಲ, ಯಾಕೆ? ಚೆನ್ನಾಗಿ ಕಾಣಕ್ಕೆ. ಯಾರಿಗೆ ಚೆನ್ನಾಗಿ ಕಾಣಕ್ಕೆ? ಹುಡುಗರಿಗೆ. ಹುಡುಗರಿಗೆ ಚೆನ್ನಾಗಿ ಕಾಣಕ್ಕೆ ಅಂತ ನೀವು ಹಚ್ಕೊಂತೀರಾ? ನಿಮ್ಮ ಸೌಂದರ್ಯಕ್ಕೆ ನೀವು ಹಚ್ಕೊಳ್ಳಲ್ಲ? ಎರಡೂ ಮಾಡ್ತೀವಿ. ಎರಡೂ ಮಾಡ್ತೀರಾ? ಈಗ ನಾವು ಯಾವ್ದಂತ ಕನ್ಕ್ಲೂಷನ್ ಕೊಟ್ಬಿಡಿ. ಅಲ್ಲಿದೆ ಉತ್ತರ, ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ. ಇಲ್ಲಿದೆ ಉತ್ತರ, ಸ್ಪೆಷಲ್ ಉತ್ತರ ಕೊಡ್ತಾರೆ ಇವ್ರು ನೋಡಿ. ಬೇರೆ ಹುಡುಗಿರಿಗೆ ಉರ್ಸೋಕೆ, ಬೇರೆ ಹುಡುಗಿರಿಗೆ ಉರ್ಸೋಕೆ ಇವರು ಲಿಪ್ಸ್ಟಿಕ್ ಹಚ್ತಾರಂತೆ. ಜೀವನದಲ್ಲಿ ಬೇರೆ ಉರಿಸ್ಬಾರ್ದು, ನಮ್ಮ ಪಾಡಿಗೆ ನಾವು ಉರಿತಾ ಇರ್ಬೇಕು. ಬೇರೆ ಉರಿಸಿದ್ರೆ ಮಜಾ, ಅದೇ ಜೀವನ. ಬೇರೆ ಉರಿಸಿದ್ರೆ ಜೀವನ ಅಂತೀವ್ರು. ಇವ್ರ ಜೀವನ ಪೂರ್ತಿ ಬೇರೆ ಉರ್ಸೋದ್ರಲ್ಲೇ ಬಂದ್ರು ಇವರು. ಹಾ, ನೆಕ್ಸ್ಟ್ ಕ್ವಶನ್ ಯಾರು? ನೀವು ಮಾತಾಡಿದ್ ಬನ್ನಿ. ನಿಮ್ಮ ಹೆಸರು? ಐಶ್ವರ್ಯ. ಐಶ್ವರ್ಯ, ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದ್ ದೆವ್ವ ಸಿಕ್ತಪ್ಪ, ಏನ್ ಮಾಡ್ತೀರ? ಅವಾಗ ಮನೆ ಕರ್ಕೊಂಡು ಹೋಗ್ತೀನಿ. ಏನ್ ನಿಮ್ ಮಾವನ್ ಮಗನ ಅದು? ಹಾ, ನಿಮ್ ಮಾವನ್ ಮಗನ ಅದು ದೆವ್ವ ಮನೆ ಕರ್ಕೊಂಡು ಹೋಗ ದೆವ್ವ ಅಂತ ಇರೋದು ಎದಕ್ಕದು? ಮಾವನ್ ಮಗ ಅಂದ್ರೆ ಫ್ರೆಂಡ್ ತಾನೆ. ಮಾವನ್ ಮಗನಾ ಅಂತ ಕೇಳ್ತಿದ್ರಿ? ಮಾವನ್ ಮಗ ಫುಲ್ ಸ್ಟಾಪ್ ಇಲ್ಲ, ಕ್ವಶ್ಚನ್ ಮಾರ್ಕ್ ಇದೆ ಅಲ್ಲಿ. ಏನಾರ ಅನ್ಕೊಂಡ್ರೆ ಒಟ್ ಮನೆಗೆ ಕರ್ಕೊಂಡು ಹೋಗೋದು ನಾನು.
ಆ ದೆವ್ವ ದೆವ್ವದ ವ್ಯಾಲಿನೇ ಕಳ್ದಿಕ್ತಾರ್ರಿ ಇವರು. ಹಾರರ್ ಫಿಲಮ್ ಅಲ್ಲೆಲ್ಲ ದೆವ್ವ ನೋಡಿ ಎದುರು ಓಡಾಕ್ತಾರೆ. ಇವರು ಮನೆ ಕರ್ಕೊಂಡೋಗಿ ಸರಿಯಾಗಿ ತಿನ್ನಿಸಿ ಪೂಜೆ ಮಾಡ್ದು ದೆವ್ವಕ್ ಪೂಜೆ ಮಾಡ್ತಾರಂತವ್ರು. ದೇವ್ರೆಲ್ಲಿಗೆ ಹೋಗ್ಬೇಕು? ನಮ್ ಸೆಕ್ಯೂರಿಟಿಗೋಸ್ಕರ ಮನೆ ಕರ್ಕೊಂಡು ಹೋಗ್ತೀವಿ. ನಿಮ್ ಸೆಕ್ಯೂರಿಟಿ ಹಾಳ್ ಮಾಡಕ್ಕೆ ಅಂತಾನೆ ದೆವ್ವ ಬಂದಿರೋದು. ನಮ್ ಸೆಕ್ಯೂರಿಟಿ ನೋಡಿ ಆಗ್ಲೇ ಹುಡುಗ್ರ ಜೊತೆ ಆದ್ರೆ ಅಣ್ಣ ಅವನ್ನೆಲ್ಲ ಕರೀತಾರೆ, ಇವರು ದೆವ್ವಕ್ಕೆ ಫ್ರೆಂಡ್ಸ್ ಮಾಡ್ಕೊಂತಾರಂತೆ. ಈ ಅನ್ಯಾಯ, ಇದು ಅನ್ಯಾಯ, ಖಂಡಿಸ್ತೀನಿ. ಹುಡುಗ್ರು ನಿಮ್ ಸೆಕ್ಯೂರಿಟಿಗೆ ಇರ್ತಾರ್ರಿ, ಅರ್ಥ ಮಾಡ್ಕೊಳ್ರಿ ಹುಡುಗ್ರ ಜೀವನನ. ಈಗಿನ ಕಾಲದಲ್ಲಿ ದೆವ್ವ ಇದೆ ಅಂತ ನಂಬ್ತೀರಾ? ದೇವ್ರಿದೇನಾ? ಮೇ ಬಿ ಅಂದ್ರೆ ದೇವ್ರಿ ಮೇ ಬಿ ಅಂದ್ಮೇಲೆ ಇದು ದೆವ್ವನು ಏಪ್ರಿಲ್ ಬಿ, ಜೂನ್ ಬಿ, ಜುಲೈ ಬಿ, ಇವಾಗ ಯಾವ್ದು ಸೆಪ್ಟೆಂಬರ್ ಬಿ. ಹೆಣ್ಮಕ್ಳಿಗಿಂತ ದೊಡ್ಡವ ಯಾವ್ದು ಇಲ್ಲ. ಇವ್ರೇ ದೊಡ್ಡ ದೆವ್ವ, ಇವ್ರಿಗಿನ ದೊಡ್ಡ ದೆವ್ವ ಯಾವ್ದು ಇರಲ್ಲ ಅಂತ ದುರ್ಗಮ್ಮ, ಮಾರಮ್ಮ, ಕಾಳಿಯವ್ವ. ದುರ್ಗಪ್ಪ ಅಂತ ನಿಮ್ಗೆ ಹುಡುಗರು ಕರೀತಾರ ಅಲ್ರಿ. ದೆವ್ವ ಅಂದ್ರಲ್ಲ ನಿಮ್ದು, ನೀವು ಯಾವ ಟೈಪ್ ದೆವ್ವಗಳು ಹೇಳ್ರಿ ಸ್ವಲ್ಪ. ಹೆಣ್ಮಕ್ಳ ದೆವ್ವಗಳು? ಓ, ಮೇಕಪ್ ಮಾಡೋ ದೆವ್ವಗಳಂತೆ ಇವರು ಹೇಳ್ರಿ. ಅದನ್ನೇ ಕ್ಲಾರಿಟಿ ಕೊಡ್ರಿ, ಯಾವ ಟೈಪ್ ದೆವ್ವಗಳು ನೀವು ಅಂತ. ಏನು ಯಾರು ಹೇಳಿದ ದೆವ್ವಗಳು ಅಂತ ಅಂದ್ರಲ್ಲ ಅನ್ಕೋಬಹುದು. ಅದನ್ನೇ ರೀ, ಹೆಣ್ ದೆವ್ವಗಳು ಯಾವ ಟೈಪ್? ಆಯ್ತು ಬಿಡಿ, ಟೈಪ್ ಎ, ಟೈಪ್ ಎ ಒಂದಿಷ್ಟು ಜನ, ಟೈಪ್ ಬಿ, ಟೈಪ್ ಸಿ, ಟೈಪ್ ಝಡ್. ನೀವು ಕೊಡಂಗಿಲ್ಲ, ನೀವ್ ಹೇಳಿದವರು, ನೀವ್ ಎಕ್ಸ್ಪ್ಲನೇಷನ್, ನಾವು ಕೊಡ್ಬೇಕಾ? ಆಮೇಲೆ ಈಗ ಆಯ್ತು, ದೆವ್ವ ದೆವ್ವದ ವಿಚಾರ ಬಿಡೋಣ, ನೆಗೆಟಿವ್ಸ್ ಬಿಟ್ಬಿಡೋಣ, ಪಾಸಿಟಿವ್ಸ್. ದೇವರು ಬಂದ್ರೆ ಈ ಕಡೆ ಹೋಗೋಣ. ದೇವರು ಬಂದ್ರೆ ದೇವ್ರ ಹತ್ರ ಏನ್ ಕೇಳ್ಕೊಂತೀರಾ? ಅಪ್ಪ ದೇವ್ರೆ ಒಳ್ಳೇದ್ ಮಾಡೋ ಅಂತ ಕೇಳ್ಕೊಂತೀವಿ. ಯಾರಿಗೆ ಯಾರಿಗೆ ಒಳ್ಳೇದ್ ಮಾಡೋ? ನಮಗೆ. ನಿಮಗೆ ಅಷ್ಟೇ ಒಳ್ಳೇದ್ ಮಾಡಿದ್ರು ಸಾಕು? ಹೆಣ್ಮಕ್ಳಿಗೆ ಎಲ್ಲರಿಗೂ. ಗಂಡ್ಮಕ್ಳು ಎಲ್ಲಿಗೆ ಹೋಗ್ಬೇಕು? ಗಂಡ್ಮಕ್ಳು ಬೇಡ್ಕೆಂತಾರೆ ಅವರು. ಅದೇ ಇದೇ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಇರೋ ವ್ಯತ್ಯಾಸ. ಗಂಡ್ಮಕ್ಳಾದ್ರೆ ದೇವ್ರೆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತಾರೆ, ಇವ್ರು ಹೆಣ್ಮಕ್ಳು. ಹೆಣ್ಮಕ್ಳಿಗೆ ಮಾತ್ರ, ಹೆಣ್ಮಕ್ಳಿಗೆ ಮಾತ್ರ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂತಾರೆ. ಈ ಒಂದು ಸ್ವಾರ್ಥತೆ, ಇದು ಒಂದು FIR ದಾಖಲಾಗಬೇಕು ಹೇಳಿ. ಹೆಣ್ಮಕ್ಳು ಚೆನ್ನಾಗಿದೆ ಆಟೋಮೆಟಿಕ್ ಆಗಿ ಗಂಡ್ಮಕ್ಳು ಚೆನ್ನಾಗಿರ್ತಾರ ಡೈಲಾಗ್ ಹೇಳಿದ್ರು. ಇದನ್ನ ಇನ್ನೂ ಸ್ವಲ್ಪ ಜೋಶ್ ಅಲ್ಲಿ, ಅದಕ್ಕೋ ಜೋಶ್ ಬರ್ಲಿಲ್ಲ, ಕ್ಲಿನ್ ಹೇಳ್ ಬನ್ನಿ, ಕೌಂಟರ್ ಕೊಡ್ತೀನಿ. ಹೆಣ್ಮಕ್ಳು ಚೆನ್ನಾಗಿದ್ರೆ ಗಂಡ್ಮಕ್ಳು ಆಟೋಮೆಟಿಕ್ ಆಗಿ ಚೆನ್ನಾಗಿ ಆಗ್ತಾರೆ. ಹೆಣ್ಮಕ್ಳು ಚೆನ್ನಾಗಿದ್ರೆ ಗಂಡ್ಮಕ್ಳು ಆಟೋಮೆಟಿಕ್ ಆಗಿ ಚೆನ್ನಾಗಿ ಆಗ್ತಾರೆ ಅನ್ನೋದ್ರ ಅರ್ಥ ಹೆಣ್ಮಕ್ಳು ಚೆನ್ನಾಗಿ ಇಲ್ಲ ಅಂತ. ಅವ್ರು ಚೆನ್ನಾಗೆ, ಅವ್ರು ಚೆನ್ನಾಗಿ ಆದ್ರೆ ಗಂಡ್ಮಕ್ಳು ಚೆನ್ನಾಗಿ ಆಗ್ತಾರೆ. ಅಲ್ಲಿ ಗಂಡ್ಮಕ್ಳದ ಏನು ತೊಂದರೆ ಇಲ್ಲ, ಇಲ್ಲಿ ಇರೋದೆಲ್ಲ ಹೆಣ್ಮಕ್ಳದೇ ಪ್ರಾಬ್ಲಮ್. ಏನ್ರಿ ಹೆಣ್ಮಕ್ಳು ಚೆನ್ನಾಗಿ ಇದ್ರೇನೆ ಗಂಡ್ಮಕ್ಳು ಚೆನ್ನಾಗಿರೋದು. ಅದನ್ನೇ ನಾ ಹೇಳ್ತಿರೋದು, ಅದ್ರ ಅರ್ಥ ಹೆಣ್ಮಕ್ಳು ಚೆನ್ನಾಗಿಲ್ಲ ಅಂತ. ಈ ಗಂಡ್ಮಕ್ಳು ಹೇಳ್ತಿರೋದು, ಇವ್ರು ಯಾರೋಗ್ತಿದಾರೆ ಹೆಣ್ಮಕ್ಳೇ. ರಾಂಗ್ ಗುರು, ರಾಂಗ್ ರಾಂಗ್ ಗುರು, ಇದು ಗೋಲ್ಡನ್ ಲೈಫ್ ಗುರು. ಬೇರೆ ಕ್ವಶನ್ಸ್ ಕೇಳ್ಬೇಕಂತೆ. ಹುಡುಗ್ರ ಯಾಕೆ ಜಿಮ್ಮಿಗೆ ಹೋಗ್ತಾರೆ ಹೇಳಿ? ದುಡ್ಡು ಜಾಸ್ತಿ ಆಗಿದೆ ಅದಕ್ಕೆ. ಇವರು ಹೇಳಿ ಹುಡುಗಿಯರಿಗೆ ಪಟಸ್ಕೊಳಕ್ಕೆ, ಸಿಕ್ಸ್ ಪ್ಯಾಕ್ ಮಾಡ್ಕೊಳಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾರೆ. ಹುಡುಗಿಯರಿಗೆ ಅಫ್ಕೋರ್ಸ್ ಬೀಳಿಸ್ಕೊಳಕ್ಕೆ, ಶೋಕಿ ಮಾಡಕ್ಕೆ. ಲೈನ್ ಹೊಡಿಯಕ್ಕೆ ಹುಡುಗಿ ನಮ್ಮ ಹಿಂದೆ ಬರಲಿ ಅಂತ, ಹುಡುಗಿನ ಇಂಪ್ರೆಸ್ ಮಾಡಲಿ ಅಂತ. ಸೇಮ್ ಹುಡುಗಿರ್ ಅಂತ ಮನೇಲಿ ತಿಂದು ತಿಂದು ಎಲ್ಲ ಜಾಸ್ತಿ ಆಗಿರುತ್ತೆ, ಅಲ್ಲಿ ದುಡ್ಡು ಕೊಟ್ಟು ಇಳಿಸ್ಕೊಳಕ್ಕೆ ಕೊಬ್ಬನೇ ಕರ್ಸ್ಕೊಳಕ್ಕೆ. ಹುಡುಗಿರು ಲಿಪ್ಸ್ಟಿಕ್ ಹಚ್ಕೊಂಡು ಮೇಕಪ್ ಮಾಡ್ಕೊಳ್ಳೋದೆಲ್ಲ ಅವ್ರು ಸೌಂದರ್ಯ ವೃದ್ಧಿಸೋದಕ್ಕಂತೆ. ಹುಡುಗರು ಜಿಮ್ಮಿಗೆ ಹೋಗಿ ಅವ್ರ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡೋದು, ಇವ್ರು ಹುಡುಗಿರಿಗೆ ಶೋಕಿ ಮಾಡಕ್ಕಂತೆ, ಹುಡುಗಿರು ಬೀಳಿಸ್ಬೇಕಂತೆ. ಅಂದ್ರೆ ನಿಮ್ಮ ಅರ್ಥ, ನೀವ್ ಹೇಳೋ ಅರ್ಥದಲ್ಲಿ ಹುಡುಗಿರು ಜಿಮ್ ಮಾಡಿಸ್ಕೊಂಡಿರೋ ಬಾಡಿ ಮಾತ್ರ ಬೀಳ್ತಾರೆ ಅಂತ ಅರ್ಥನ? ಹುಡುಗಿರಿಗೆ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಈಗ ನಿಮ್ಮ ಅರ್ಥ ಹುಡುಗಿರು ಜಿಮ್ ಮಾಡಬೇಕು, ಹುಡುಗರು ಏನಾರ ಜಿಮ್ಗೆ ಹೋದ್ರೆ ಹುಡುಗಿರು ಅವ್ರಿಗೆ ಬೀಳ್ತಾರೆ ಅಂತ ಅರ್ಥ ನೀವ್ ಹೇಳೋ ಪ್ರಕಾರ? ಈಗ ಕ್ವಶನ್ ನಾವ್ ಕೇಳ್ತೀವಿ ಅಂದ್ರೆ ನೀವು ಉತ್ತರ ಕೊಡ್ಬೇಕು. ವಾಪಸ್ ಕ್ವಶನ್ ಕೇಳಿದ್ರೆ ಈಗ ನೀವು ಎಕ್ಸಾಮ್ ಬರೆಯಕ್ಕಾರ ವಾಪಸ್ ನಿಮ್ಗೆ ಕ್ವಶನ್. ಅವನ್ನ ಇವರು ಕೊಂದಿದ್ದು ಯಾರು? ಯಾರು? ಕುರಿ ಪ್ರತಾಪ್. ಕುರಿ ಪ್ರತಾಪ್ ಅದೈತಲ್ಲ, ರಾಣಿ ಮುಖರ್ಜಿಗೆ ಮದುವೆ ಮಾಡಿಸಿದ್ ಯಾರು?
ಕರಿಷ್ಮಾ ಕಪೂರ್ಗೆ ಮದುವೆ ಮಾಡಿಸಿದ್ ಯಾರು? ಕದ್ರಿನಾ ಕೈಫ್ಗೆ ಮದುವೆ ಮಾಡಿಸಿದ್ ಯಾರು? ಅದೇ ಯಾರು? ನಾವು ಮಾಡಿಸಿದ್ವಾ? ಪೂಜಾರಿ ಅವ್ರು ಮಾಡಿಸಿದ್ರಂತೆ, ಪೂಜಾರಿ ಅವ್ರು ಮಾಡಿಸಿದ್ರಂತೆ. ಅವರು ಫಾರಿನ್ ಅಲ್ಲಿ ಆಗ್ಯಾರ ರೀ, ಅಲ್ಲಿ ಯಾವ ಪೂಜಾರಿನೂ ಇದ್ದಿಲ್ಲ. ಮೋಸ್ಟ್ಲಿ ಮ್ಯಾರೇಜ್ ಆಗೋ ಅರ್ಜೆಂಟ್ ಇದ್ ಕಾಣಿಸ್ತದೆ ರೀ. ಅವ್ರು 40 ವರ್ಷಕ್ಕೆ ಮದುವೆ ಆಗ್ಯಾರ, ಮದುವೆ ಆಗ ಅರ್ಜೆಂಟ್ ಎಲ್ಲಿದೆ ಇಲ್ಲಿ? ಮೋಸ್ಟ್ಲಿ ಮ್ಯಾರೇಜ್ ಅಂದ್ರೆ ಮೋಸ್ಟ್ಲಿ ಹೋಗ್ಲಿ ಬಿಡ್ರಿ. ಮೇ ಬಿ ಅಂದ್ಬಿಡಣ, ಇದು ಮೇ ಬಿ ಸೆಪ್ಟೆಂಬರ್ ಬಿ ಡಿಸೆಂಬರ್ ಬಿ ತನಕನೇ ಹೇಳ್ಬೇಡಣ, ಆಮೇಲೆ ಹೇಳೋಣ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋದಾದ್ರೆ, ಹುಡುಗರ ಗ್ರೇಟಾ ಹುಡುಗಿರ ಗ್ರೇಟಾ? ಹುಡುಗಿರೇ ಗ್ರೇಟ್. ಇಡೀ ಕಾಲೇಜಲ್ಲಿ ಯಾರಾದರೂ ಒಬ್ಬರಾದರೂ ಇದಕ್ಕೆ ವಿರೋಧ ಮಾಡೋರಿದ್ದೀರಾ? ಇಲ್ಲ. ಅವ್ರವ್ರಿಗೆ ಅವರು ಬೆನ್ನು ತಟ್ಕೋಬಾರ್ದು. ಆ್ಯಕ್ಚುಲಿ ನೀವು ಮಾಡ್ಕೊತಿದ್ದೀರಾ, ಮಾಡ್ಕೊಳ್ಳಿ, ನಾವು ಹಂಗೆ ಹೇಳ್ಕೊಳ್ಳಲ್ಲ. ರೀಸನ್ನಾ? ಯಾಕಂದ್ರೆ ಹುಡುಗರು ಗಣಪತಿ ಇಡೋದು ಕಾಮನ್ನು, ಇಲ್ಲಿ ಹುಡುಗಿರ ಕಾಲೇಜಲ್ಲಿ ಗಣಪತಿ ಇಡೋದು. ಹುಡುಗರು ಗಣಪತಿ ಇಡೋದು ಕಾಮನ್ನು ಅಂದ್ರೆ ಅವ್ರಿಗೆ ಇದೇನು ದೊಡ್ಡ ಕೆಲಸ ಅಲ್ಲ ಅಂತ ಅರ್ಥ. ನೀವು ಮಾಡ್ತಿದ್ರಿ ಅಂದ್ರೆ ನಿಮಗಿದು ಕಷ್ಟ, ನೀವು ಮಾಡ್ತಿದ್ದೀವಿ. ಇಲ್ಲ ಇಲ್ಲ, ನಾವು ಹುಡುಗರ್ಗಿಂತ ಕಮ್ಮಿ ಇಲ್ಲ ಅಂತ ನಮ್ಮ ಕಾಲೇಜಲ್ಲಿ ಗಣಪತಿ ಇಟ್ಟಿದ್ದೀವಿ. ನೀವು ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಹುಡುಗರಿಗೆ ಕಮ್ಮಿ ಇಲ್ಲ ನೀವು. ಆ ಜೋಶ್ ಎಷ್ಟು ಏವಿಕೆ ಏವಿಕೆ ಕೂಗ್ರಿ, ಮತ್ತೆ ನೋಡೋಣ ಜೋಶ್. ಇಷ್ಟರಲ್ಲೇ ಏವಿಕೆ ಬಾಯ್ಸ್ ಕಾಲೇಜ್ ಆಗ್ಬೇಕಪ್ಪ, ಇಲ್ಲಿ ಆಗ್ತಿಲ್ಲ. ಬೇಡಲ್ಲ ಹುಡುಗಿಯರ, ನಿಮ್ದೇ ರಾಜ್ಯಭಾರ ಎಲ್ಲ ಇಲ್ಲಿ. ರಾಜರಲ್ಲ ನೀವು, ರಾಣಿಯರು. ಅಲ್ರಿ ಪ್ರಪಂಚ ದೇವ್ರ ಭಗವಂತನ ಸೃಷ್ಟಿ ಮಾಡ್ಯಾನ, ಈ ಕಡೆ ರಾಜರು ಈ ಕಡೆ ರಾಣಿಯರು ಅಂತ. ನೀವೇ ರಾಜರು ನೀವೇ ರಾಣಿಯರು ಅಂದ್ರೆ ಹಿಂಗೆ ಸ್ಪೆಷಾಲಿಟಿ ನಮ್ಮ ಏವಿಕೆ ಕಾಲೇಜಲ್ಲಿ ಸ್ಪೆಷಾಲಿಟಿ ಅಂತ. ಇದ್ಯಾಕೋ ಎಡವಟ್ಟಾಗ್ತೈತೆ. ಆಕ್ಚುಲಿ ಹುಡುಗರು ಇರ್ಬೇಕು ಆ ಕಡೆ, ಹುಡುಗರು ಈ ಕಡೆ ಹುಡುಗಿರಿದ್ರೆ ಹೊಡೆದಾಡ್ಸೋಕೆ ಚೆನ್ನಾಗೆ. ಇಲ್ಲಿ ಎಲ್ಲರು ಅದೇ, ಎಲ್ಲರೂ ಒಂದೇ ಟೈಪ್ ಮಾತಾಡೋದಾದ್ರೆ ಅಪೋಸಿಟ್ ಮಾತಾಡೋರು ಯಾರು? ನಾವು ಆಂಕರ್ ಇಬ್ಬರನ್ನು ಸಮಾನ ರೀತಿಯಿಂದ ನೋಡಬೇಕು. ಅವ್ರ ಕಡೆಗೆ ಇವರು, ಅವ್ರ ಕಡೆಗೆ ಇವರು. ಹುಡುಗರಿಗೆ ಲಿಪ್ಸ್ಟಿಕ್ ಹಚ್ಕೊಳಕ್ ಕೇಳ್ರಿ, ಬೇಡ ಅಂದಿಲ್ಲ. ಇದು ಒಂದು ತಾರತಮ್ಯ ನೋಡಿ, ಹುಡುಗರಿಗೂ ಲಿಪ್ಸ್ಟಿಕ್ ಹಚ್ಕೊಳಕ್ ಕೇಳ್ಬೇಕಂತೆ. ಆದ್ರೆ ಆದ್ರೆ ನೋಡಿ, ಇದು ಒಂದು ತಾರತಮ್ಯ. ಹುಡುಗಿರ್ ಮಾತ್ರ ಹುಡುಗರು ಬಟ್ಟೆ ಹಾಕ್ಬೋದು, ಹುಡುಗರು ತರ ಇರ್ಬೋದು, ಅವರಿಗೆ ಆ ತರ ಇದ್ರೆ ಸ್ಟ್ಯಾಂಡರ್ಡ್ ಅಂತಾರೆ. ಅದೇ ಹುಡುಗರು ಅದೇ ಹುಡುಗರು ಏನಾರ ಅದ್ನಾಗ ಹುಡುಗಿರ್ ತರ ಆಗಕ್ಕಾದ್ರೆ ಅವ್ರಿಗೆ ಮರ್ಯಾದನೆ ತೆಗೆದಿಟ್ಬಿಡ್ತಾರೆ. ಇವಾಗ ಅಣ್ಣನ ಹುಡುಗಿರ್ ತರನೇ ಚೂಡಿದಾರ ಮತ್ತೆ ಅಲ್ಲ ರೀ, ಈ ಚೂಡಿದಾರ ಅಂತಾರ, ಇದಕ್ಕೆ ಶೇರ್ವಾನಿ ಅಂತಾರೆ. ಈ ಹುಡುಗರ ಡ್ರೆಸ್ ನ ನೀವು ಕಾಪಿ ಮಾಡಿ ಚೂಡಿದಾರ ಮಾಡ್ಕೊಂಡಿದ್ದೀರಾ, ಎಲ್ಲ ಕಾಪಿ ಮಾಡಿ. ನಾವು ಸ್ವಂತತೆ ಉಳಿಸ್ಕೊಂಡಿದೀವಿ, ನೀವು ಎಲ್ಲ ಹುಡುಗರನ್ನ ಕಾಪಿ ಮಾಡಿ ಕಾಪಿ ಮಾಡಿ ಈ ಲೆಕ್ಕ ಬಂದಿದ್ದೀರಾ. ಹುಡುಗಿರ್ ಮಾಡಿದ್ರೆ ಸ್ಟೈಲ್, ಹುಡುಗರು ಮಾಡಿದ್ರೆ ಐಲೋ ಪೈಲೋ. ಅವರು ಮಾಡ್ಲಿಬೇಕಾದ್ರೆ ಜನಕ್ಕೆ ಜಗತ್ತು ಒಪ್ಪಬೇಕಲ್ಲ, ಒಪ್ಪಲ್ಲ ಅಂತಾನೆ ನಮಗೆ ಅಣ್ಣ. ಇವಾಗ ನೀವು ಹಾಕೊಂಡು ಬಂದಿದ್ದೀರಲ್ಲ, ನಿಜಾನೇ ತಾನೇ, ನಾವು ಅವಾಗ ಕಾಪಿ ಮಾಡಿದೀವಿ, ನೀವು ಇವಾಗ್ಲೇ ಕಾಪಿ ಮಾಡ್ತಿದ್ದೀರಾ. ಇದು ನಮ್ದು ಒರಿಜಿನಲ್ ಡ್ರೆಸ್ ಅಮ್ಮ, ನಮ್ದನ್ನ ನೀವು ಕಾಪಿ ಮಾಡಿದ್ರಿ. ಇದು ಶೇರ್ವಾನಿ, ಶೇರ್ವಾನಿ ಅಂತಂದಿದೆ ಇಲ್ಲಿ. ನಿಜವಾಗ್ಲು ಈ ಒಂದು FIR ದಾಖಲಾಗಿರೋದನ್ನ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಏನ ಸದ್ಯಕ್ಕೆ ಇಷ್ಟು ಇವ್ರಿಗೆಲ್ರಿಗೂ? ಇವರು ಏನೋ ಸುಮ್ಮನೆ ಮಾತಾಡಿ 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 ಹುಡುಗರ ಮೇಲೆ ಆಗ್ತಿರೋ ಅನ್ಯಾಯನ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಇವರೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮ ನಾವು ಮುಂದುವರ್ಸೋಣ. ಧನ್ಯವಾದಗಳು. ಪರಿವರ್ತನೆಯ ಹೊಸ್ತಿಲಲ್ಲಿ ಪತ್ರಿಕೋದ್ಯಮ, ಇನ್ನು ವಸ್ತುನಿಷ್ಠ ಸುದ್ದಿಗಳು ಮನೆ ಮನಗಳಲ್ಲಿ.
ಸಂಸ್ಕೃತಿಯ ಪ್ರತಿರೂಪ. ಇಡೀ ಜಿಲ್ಲೆಯ ಸಮಗ್ರ ನೋಟ. ವೀಕ್ಷಿಸಿ ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ದರ್ಶನ್ ಅಭಿಮಾನಿಗಳು ನಮ್ ಜೊತೆ ಇದ್ದಾರೆ. ದರ್ಶನ್ ಅವರ ಡೈಲಾಗ್ ಹೇಳ್ತಾರೆ ಅಂತ ಇವ್ರು ಬಂದಿದ್ದಾರೆ. ನಿಮ್ ಹೆಸರು? ಶ್ವೇತಾ. ಉಷಾ. ಸೌಮ್ಯ. ಸುಮತಿ. ಮೋನಿಕಾ. ಮೋನಿಕಾ, ಇವರೆಲ್ಲರೂ ದರ್ಶನ್ ಡೈಲಾಗ್ಸ್ ಹೇಳ್ತಾರಂತೆ, ಹೇಳಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಸ್ವಲ್ಪ ಜೋಶ್ ಬೇಕಿತ್ತು. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ತಾಕ್ರಿ ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಹೆಚ್ಚ ವಯಸ್ಸು ಸೊಕ್ಕ. ಅಧಿಕಾರ ಇರುವುದು ನಮಗ, ನಿಮಗಲ್ಲ. ಮಹಾದೇವ್. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ನಿಜವಾಗ್ಲೂ ಐರಾವತ ಬಂದ್ರೆ ಬಿರುಗಾಳಿ ಬೀಸೋ ತರ ಇರ್ಬೇಕು. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ರಾಜ್ಯ ಆಗ್ಬೇಕಂದ್ರೆ ರಾಜ್ಯನಗೆಲ್ಲ ತಾಕತ್ ಇರ್ಬೇಕು. ಯುದ್ಧ ಮಾಡಕಂದ್ರೆ ನಿಂದ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಎಲ್ಲರೂ ಫುಲ್ ಪಂಚಿಂಗ್ ಡೈಲಾಗ್ ಹೇಳ್ತಾರ, ಸ್ವಲ್ಪ ರೊಮ್ಯಾಂಟಿಕ್ ಡೈಲಾಗ್ ಯಾರು ಹೇಳಲ್ವಾ? ಡೈಲಾಗ್ ಹೇಳಲ್ಲ, ಅದೊಂದು ಡೈಲಾಗ್ ಹೇಳ್ತೀನಿ. ಕಷ್ಟಪಟ್ಟು ದುಡಿಯೋಕ್ಕೂ ಬರುತ್ತೆ, ಎಲ್ಲರ ತರ ಶೋಕಿ ಮಾಡೋಕ್ಕೂ ಬರುತ್ತೆ. ಡಿ ಬಾಸ್ ಅಭಿಮಾನಿಗಳು ಅಂದ್ಮೇಲೆ ದಿಮಾಗ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಪ್ರೀತಿ ಕಾಣಲ್ಲ ನಿಜ, ಪ್ರೀತಿಸೋ ಕಾಣಲ್ಲ. ಪ್ರೀತಿ ಸಿಕ್ಕದ್ಮೇಲೆ ಪ್ರೀತಿಸೋ ಸಿಗಲ್ವಾ? ಈಗ ಡಿ ಬಾಸ್ ಡೈಲಾಗ್ಸ್ ಆಯ್ತು. ದರ್ಶನ್ ಅಭಿಮಾನಿಗಳಿಗೆ ಒಂದ್ಸಲ ಜೋರ ಚಪ್ಪಾಳೆ. ಥ್ಯಾಂಕ್ ಯು. ಈಗ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ನಮ್ ಜೊತೆ ಇದ್ದಾರೆ. ನಿಮ್ ಹೆಸರು? ಆಶಾ. ಸಂಗೀತ. ಪ್ರತಿಮಾ. ರಶ್ಮಿ. ಭೂಮಿಕಾ. ಚಂದನ. ಚಂದನ, ಇವರೆಲ್ಲರೂ ಇದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಡೈಲಾಗ್ ಹೇಳಕ್ಕೆ ರೆಡಿ ಆಗಿ ಬಂದಿದ್ದಾರೆ, ಹೇಳಿ. ಸುನಾಮಿ, ಸುಂಟ್ರಗಾಳಿ, ಬಿರುಗಾಳಿ ಯಾವಾಗ್ಲೂ ಒಂದ್ಸಲ ಮಾತ್ರ ಬರೋದು. ಆದ್ರೂ ಬರುತ್ತೆ ಅಂದ್ಮೇಲೆ ಅದ್ರ ಭಯ ಇರ್ಬೇಕು, ಅದು ಹೋದ್ಮೇಲೆ ಅದ್ರ ಅಹ ಇರ್ಬೇಕು. ನಾವು ಬರೋವರೆಗೂ ಮಾತ್ರ ಬೇರೆ ರವ, ನಾವು ಬಂದರೆ ನಮ್ದೇ ಅವ ಅಂತಮ್ಮ. ಇಲ್ಲಿ ಯಾರು ಹೀರೋಗಳು ಲುಟ್ಟಾಕಲ್ಲ, ನಮಗ್ ನಾವೇ ಹೀರೋಗಳಾಗ್ಬೇಕು. ನಾ ಬರೋವರೆಗೂ ಮಾತ್ರ ಬೇರೆಯವರವ, ನಾ ಬಂದ್ಮೇಲೆ ನಂದೇ ಹವ. ಕ್ರೈಮ್ ನ್ಯೂಸ್ ಹೇಳ್ದಂಗ ಹೇಳ್ಬೇಡ್ರಿ, ಡೈಲಾಗ್ ಇರ್ಬೇಕು. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ನಾನ್ ಬಂದ್ಮೇಲೆ ನಂದೇ ಹವ. ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಅಂತಮ್ಮ, ಇಲ್ಲಿ ಯಾರ್ಗ ಯಾರಿಗೂ ಇರೋ ಆಗಲ್ಲ, ನಮ್ಗೆ ನಾವೇ ಇರೋ ಆಗ್ಬೇಕು. ಅಲ್ಲ, ಡೈಲಾಗ್ ಹೇಳ್ತೀರಾ ನಿಜ, ಸ್ವಲ್ಪ ಚೇಂಜ್ ಆರ ಮಾಡಿ ಹೇಳ್ಬೋದಾ? ಇಲ್ಲಿ ಯಾರು ಯಾರಿಗೂ ಹೀರೋಯಿನ್ ಆಗಲ್ಲ, ನಮಗ್ ನಾವೇ ಹೀರೋಯಿನ್ ಆಗ್ಬೇಕು ಅಂತ ಹಂಗಾರ ಹೇಳ್ರಿ. ಅದನ್ನ ನಿಮ್ಮ ತಕ್ಕಂಗ್ ನೀವು ಅನು ಚೇಂಜ್ ಮಾಡ್ಕೋಬೇಕಲ್ಲ, ಇವ್ರು ಹೇಳ್ತಾರಂತೆ. ಕಾಲೇಜ್ ಹುಡುಗಿಯರು ಬರೋ ತನಕ ಮಾತ್ರ ಬೇರೆ ರವ, ಅವ್ರು ಬಂದ್ಮೇಲೆ ಅವ್ರದೇ ಅವ. ಡೈಲಾಗ್ ರಾಕಿಂಗ್ ಸ್ಟಾರ್ ಎಸ್ ಅಭಿಮಾನಿಗಳಿಗೆ ಒಂದ್ ಜೋರ ಚಪ್ಪ. ಧನ್ಯವಾದಗಳು ಎಲ್ಲ ಯಶ್ ಅಭಿಮಾನಿಗಳಿಗೆ, ಧನ್ಯವಾದಗಳು. ಓಕೆ ಓಕೆ, ಇವಾಗ ಶಿವರಾಜ್ ಕುಮಾರ್ ಅಭಿಮಾನಿಗಳು ನಮ್ ಜೊತೆ ಇದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ. ನಿಮ್ ಹೆಸರು? ಭಾರತಿ ಅಂತ. ಕಾವ್ಯ. ಶ್ರುತಿ. ಸ್ನೇಹ. ಶಿಶಿರ. ಎಲ್ರು ಡೈಲಾಗ್ ಹೇಳ್ತಾರೆ. ಎಸ್ ಶಿವರಾಜ್ ಕುಮಾರ್ ಅಭಿಮಾನಿ ಮತ್ತೊಬ್ರು. ಓಯ್ ದಾವಣಗೆರೆ ನಂದು ಬರ್ಕ, ಪೇಪರ್ ಮುಂದಗಡೆ ಬರ್ಕ. ಇನ್ನು ಯಾವ್ದಾದ್ರು ಕುಣ್ಣಿ ನಾಯಿ ಬರ್ಬೇಕು ಅಂದ್ರೆ ಈ ಸ್ನೇಹ ಕೇಳಿ ಬರ್ಬೇಕು. ಏ ಮತ್ತಪ್ಪು ಪ್ರತಾಪ್, ಚಿಲ್ಲಿ ದೇಖ್ನೇಕು ಈ ಬಿಲ್ಲಿಯ ಯಾರೇ. ಹೆಣ ಬೀಳೋ ಜಗದಲ್ಲಿ ನೊಣ ಇರ್ಬೇಕು, ಇಲ್ಲ ಈ ಪಟಾಕ ಹವ ಇರ್ಬೇಕು. ಅದನ್ನ ಬಿಟ್ಟು ಬೇರೆ ಸವನ್ ಬಂತು ಮೇರಿ ಬ್ರೈನ್ ಮೇ ರೈಲು ಹೋಗ್ತಾರೆ. ಯಾವನವನು ಸಟಕ್ನೆ ಬಂದ್ ಪಟಕ್ನೆ ನಿಂತ್ಕೋ, ಇಲ್ಲಾಂದ್ರೆ ನಿನ್ ಬಾಡಿ ಸ್ವೀಟ್ ತಪ್ಪಕ್ಕೆ ಬರಲೇ ಬರಲೇ ಬರಲೇ.
ಮಾಡಪ್ಪ ಹುಡುಗಿರು. ನೆಕ್ಸ್ಟ್ ನಾನು ಅಯ್ಯೋ ಅಂದ್ರೆ 100 ವರ್ಷ, ಏಯ್ ಅಂದ್ರೆ 3 ನಿಮಿಷ. ಸುಮ್ನೆ ಬಂದ್ರೆ ಹತ್ತಿತ್ತಿ, ಹುಡುಕೊಂಬಂದ್ರೆ ನಿಂತಿದ್ದಿ. ಸಾಂಗ್ ಹೇಳೋಣ ಹೇಳಿ. ಸಾಗರಿ ಸಾಗರಿ ಕಿರುನಗೆ ಸುಂದರಿ, ಮಾತಾಡು ಅಂತಾಳೆ ಮುದ್ದಾಡು ಅಂತಾಳೆ, ಮಾತು ಮುತ್ತು ಒಂದು ಮಾಡಿ ಲವ್ ಯು ಲವ್ ಯು ಅಂತಾಳೆ. ಸಾಗರಿಯೇ ಸಾಗರಿಯೇ ಸುಂದರಿಗೂ ಸುಂದರಿಯೇ. ಶಿವಣ್ಣ ಅಭಿಮಾನಿಗಳ ಜೋರ ಚಪ್ಪಾಳೆ. ಥ್ಯಾಂಕ್ ಯು. ನೆಕ್ಸ್ಟ್ ಧ್ರುವ ಸರ್ಜಾ. ಇವಾಗ ನಮ್ ಜೊತೆ ಧ್ರುವ ಸರ್ಜಾ ಅಭಿಮಾನಿಗಳಿದ್ದಾರೆ, ಅವ್ರ ಹೆಸರು ಕನ್ನಡ ಬನ್ನಿ. ಕವಿತಾ, ಕಾವ್ಯ, ನಯನ, ಪಲ್ಲವಿ, ವೀಣಾ, ಕೀರ್ತಿ, ಕವಿತಾ, ಲಾವಣ್ಯ. ಓಕೆ, ಡೈಲಾಗ್ ಸಿಂಗಲ್ ಆಗಿ ಹೇಳ್ತೀರಾ ಎಲ್ಲರೂ ಒಟ್ಟಿಗೆ ಹೇಳ್ತೀರಾ? ಸಿಂಗಲ್ ಸಿಂಗಲ್ ಡೈಲಾಗ್ ಅಂತೆ. ಓಕೆ ಕನ್ನಡ. ತಂದೆ ತಂದೆ ತಲೆಗಡಿತಾರೆ, ತಾಯಿ ಬೆನ್ಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮಾಸ್ಟರ್ ಕಾಲ್ಗೊಡಿತಾರೆ, ಈ ಬಹದ್ದೂರ್ ಎದೆಗೆ ಒಡೆಯೋದು, ಎದುರು ನಿಲ್ಲಕ್ಕಿಲ್ಲ ಮುಂಚೆ ಎದೆ ಕಟ್ಕಿದ ಮುಟ್ಟ ಕೆಡಕ್ಬಿಟ್ಟೆ ಕಣ್ಣ. ಇರೋ 24 ಗಂಟೆ ಹುಡುಗ್ರ ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸ್ ಕೆಲ್ಸ ಇವೆಲ್ಲ ಬಿಟ್ಟು ನಿಮ್ಗೆ ನಿಮ್ ಪ್ರೀತಿಗೆ ನಿಮ್ ಪ್ರೀತಿಸೋಕೆ ಅಂತಾನೆ ಅದಕ್ಕಿಂತ 5 ಅವರ್ ಎತ್ತಿರ್ತಾರೆ. ಅವ್ರು ಮಲಗೋದ್ರಲ್ಲ 1/2 ಗಂಟೆ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದ್ರೆ ನಿಮ್ಗೆ ಅಂತ ಎತ್ತಿರ್ತಾರಲ್ಲ ಅದು ಅದಕ್ಕಿಂತ 5 ಅವರ್. ಭೂಮಿಯಾಗೆ ಬೆಳೆ ಐತಿ, ಬಂದೂಕ್ನಾಗ ಬುಲೆಟ್ ಐತಿ, ನನ್ ಮೈಯಾಗ ಪಗುರ ಐತೆ. ಅದ್ದೂರಿಯ ಪ್ರೀತಿಸ ಬ್ರಹ್ಮ ಬಹದ್ದೂರ್ ಪ್ರೇಮಿಗಳು ಯಾವತ್ತೂ ಭರ್ಜರಿ ಆಗಿರ್ತಾರ್ರಿ. ಹುಲ್ಲಿ ಸಾಕಿದ್ದೀನಿ ಮೂರು ಹುಲ್ಲಿ ಸಾಕಿದ್ದೀನಿ ಅಂತ ಅಂದಿರಲ್ಲ, ಕಳ್ಸಯ್ಯ ನಿನ್ ಮೊಮ್ಮಕ್ಕಳನ್ನ. ಸಿಂಗಲ್ ಸಿಂಹ ವೇಟಿಂಗ್. ಪಂಚಿಂಗ್ ಮಿಸ್ ಆಯ್ತು. ಇವಾಗ ನೆಕ್ಸ್ಟ್ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಪ್ರೀತ್ಸ ನಿಮ್ಗೆ ಅಂತ ನಿಮ್ ಅಪ್ಪ ನೋಡಿದ್ರ ಹುಡುಗ್ರಲ್ಲಿ ನನ್ನಷ್ಟು ಅದ್ದೂರಾಗಿ ಲವ್ ಮಾಡೋರು ಯಾರು ಇಲ್ಲ. ಬಿಟ್ಟು ಹೋಗಿರೋರೆ ಬಿಂದಾಸ್ ಆಗಿರ್ಬೇಕಾದ್ರೆ ಬಿಟ್ಕೊತೀರಿ, ನಾವು ಭರ್ಜರಿಯಾಗಿ ಇರ್ತೀವಿ. ತಂದೆ ತಲೆಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ, ಬಹದ್ದೂರ್ ಎದೆಗೆ ಒಡೆಯೋದು, ಎದುರುಗಡೆ ನಿಲ್ಲಕ್ ಮುಂಚೆ ಎದೆ ಗಟ್ಟಿ ಐತ ಅಂತ ಮುಟ್ ನೋಡ್ಕ ಕೆಣಕ್ ಬಿಟ್ಟೆ ಕಣ್ಲ. ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಪ್ರೀತ್ಸ ಅವರೆಲ್ಲ ಲೈಲ ಮಗ್ಲು ನಿನ್ಗಂತ ನಿಮ್ ಅಪ್ಪ ಹುಡುಗರ ಯಾವ್ದೇ ಹುಡುಗನ ನನ್ನಷ್ಟು ಅದ್ದೂರಿ ಲವ್ ಮಾಡಕ್ಕಾಗಲ್ಲ. ಹುಡುಗರಿಗೆ ಬೈತೀರಾ, ಎಲ್ಲ ಹುಡುಗರಿಗೆ ನೀ ಬೈ ಅಂತ ಡೈಲಾಗ್ಸ್ ಹೇಳ್ತೀರಾ. ಜೇಬಲ್ ಇಟ್ಕೊಂಡು 4 ಕಾಣಿ ಆಟ ಆಡೋ 10 ಪೈಸೆ ಚಂದತ್ತೆ 5 ಪೈಸೆ ಪ್ರೀತ್ಸ ಎಕ್ಸ್ಪೆಕ್ಟ್ ಮಾಡ್ಬಾರ್ದಂತೆ, ನಾನು ಮಾಡೋಣ ಅನ್ಕೊಂಡಿನಿ, ನೀವೇನಂತೀರಾ? She is my puttagauri, I don't ask any dowry. Kannadadeya mari, start aayitu love story. Ivan antara tappori, aadru nangi stari. Preeti li atamari, mana sothenu prati bari. Machal odre onde onde, love al bidre badkode. ಕೋಳಿ ಕೂಗಿದ್ರೆ ಶುಭಶಕನ ಅಂತ, ಹಲ್ಲಿ ನೋಡಿದ್ರೆ ಅಪಶಕನ ಅಂತ, ಈ ಕೀರ್ತಿ ಮೈ ಮುರಿತಿದ್ದಾಳೆ ಅಂತ, ಎದುರುಗಡೆ ನಿಂತ್ಕೊಂಡ್ರೆ ಹಣೆ ಬರ ಖರಾಬ್ ಆಗಿದೆ ಅಂತ. ಫುಲ್ ಜೋಶ್ ಅಲ್ಲಿದ್ದಾರೆ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಒಂದು ಜೋರ ಚಪ್ಪಾಳೆ. ಧನ್ಯವಾದಗಳು. ಅಪ್ಪು ಅಭಿಮಾನಿಗಳು ರೆಡಿ ಆಗಿದ್ದಾರೆ. ಅಪ್ಪು ಅಪ್ಪು ಪವರ್ ಸ್ಟಾರ್ ಪುನೀತ್ ಅಭಿಮಾನಿಗಳು ನಮ್ ಜೊತೆ ಇದ್ದಾರೆ, ಅವರ ಹೆಸರೇನು? ಲಾವಣ್ಯ. ಪವರ್ ಕಾವ್ಯ. ಸಂಜಿತ. ಅರ್ಪಿತಾ. ಅರ್ಪಿತಾ. ನನ್ನ ಹೆಸರು ಕೇಳೋಣ.
ಬ್ಯಾಗ್ ಬಿಚ್ಚು ಬಾರಮ್ಮ, ಯಾಕೆ ಹೆಂಗ್ ಮಾಡ್ತೀಯ? ಪವರ್ ಸ್ಟಾರ್ ಅಪ್ಪು ಅಭಿಮಾನಿಗಳು ನಮ್ ಜೊತೆ ಇದಾರೆ, ಡೈಲಾಗ್ ಹೇಳಕ್ ರೆಡಿ. ನೀನ್ ನೂರ್ ಸಲ ಹೊಡೆದ್ರು ನಮ್ ತಂದೆ ಹೇಳ್ಕೊಟ್ಟಿರೋದು, ಜನರು ಆಳೋರಿಗೆ ಪೊಲಿಟಿಕಲ್ ಪವರ್ ಇದ್ರೆ ನಾವು ಜನರು ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. ನೀನ್ ನೂರ್ ಸಲ ಹೊಡೆದ್ರೆ ನೂರ್ ಸಲ ನಾನೇ ಹೊಡೆಯೋದು, ನಾನ್ ಹೊಡೆದ ಅಂದ್ರೆ ನಾಳೆ ಪೇಪರ್ ಅಲ್ಲಿ ಅದೇ ಹೆಡ್ಲೈನ್. ನೂರ್ ಸಲ ಹೆಡ್ಲೈನ್ ಆಗದಿರ್ಲಿ, ನೂರನೇ ಸಲಕ್ಕೆ ಹೇಳಲಿಲ್ಲ, ಮೂರನೇ ಸಲಕ್ಕೆ ಹೇಳಿದ್ರ? 49 ಅಕ್ಷರ ಇರುವ ಕನ್ನಡನೇ ಕಲ್ತಿರಂತೆ, ಇನ್ನು 26 ಅಕ್ಷರ ಇಂಗ್ಲಿಷ್ ಯಾವ ಲೆಕ್ಕ ನಿಮಗೆ? ಎಲ್ಲಾರ್ ಲೈಫ್ ಅಲ್ಲಿ ಅಣ್ಣ ಮೈಕ್ ಆನ್ ಆಗಿಲ್ಲ ಅಣ್ಣ. ಎಲ್ಲಾರ್ ಲೈಫ್ ಅಲ್ಲೂ ದೀಪಾವಳಿ ಬರುತ್ತೆ, ಆದ್ರೆ ಪಟಾಕಿ ಹಚ್ಚೋರ್ ನಾವೇ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸೋರ್ ನಾವಾಗಿರ್ಬೇಕಷ್ಟೇ. 44 ಅಕ್ಷರ ಇರೋ ಕನ್ನಡ ಕಲ್ತೀನಿ ಅನ್ಬೇಕಾದ್ರೆ 44 ಅಲ್ಲಮ್ಮ, 46 ಅಕ್ಷರ ಇರೋ ಕನ್ನಡ. 49 ಅಕ್ಷರ ಇರೋ ಕನ್ನಡ ಕಲ್ತೀವಿ ಅಂದ್ಮೇಲೆ 24 ಅಕ್ಷರ ಇಂಗ್ಲಿಷ್ ಕಲಿಯಕ್ ಆಗಲ್ಲ. ಬಹಳ ಕಷ್ಟ ಆಯ್ತು ಬಿಡಿ. ಇಲ್ಲಿ ಪವರ್ ಫ್ಯಾನ್ ಯಾರಿದಿರೋ ಒಂದೇ ಒಂದ್ಸ ಜೋರ ಕೀರ್ತಿ. ಪವರ್ ಸ್ಟಾರ್ ಅಪ್ಪು ಅಭಿಮಾನಿಗಳು ಜೋರ ಚಪ್ಪಾಳೆ. ಗೊಂಬೆ ಏಳುತ್ತ ಅಣ್ಣ ಮೈಕ್ ಆನ್ ಆಗಿಲ್ಲ. ಗೊಂಬೆ ಏಳುತ್ತೈತೆ ಮತ್ತೆ ಏಳುತ್ತೈತೆ, ನೀನೇ ರಾಜಕುಮಾರ. ಓಕೆ, ಧನ್ಯವಾದಗಳು ಎಲ್ರಿಗೂ. ಸುದೀಪ್ ಅಭಿಮಾನಿಗಳೊಬ್ರು ಬಾಕಿ ಇದಾರ, ಬೇಗ ಬೇಗ ಬನ್ನಿ, ಬೇಗ ಬೇಗ. ಸುದೀಪ್, ಸುದೀಪ್, ಓಕೆ ಓಕೆ. ಸುದೀಪ್ ಅಭಿಮಾನಿಗಳು ನಮ್ ಜೊತೆ ಇದಾರೆ, ನಿಮ್ಮ ಹೆಸರು? ಪಲ್ಲವಿ. ಪಲ್ಲವಿ. ಅನುಷಾ. ಚೈತ್ರ. ಚೈತ್ರ. ಓಕೆ ಸುದೀಪ್, ಡೈಲಾಗ್ಸ್. ಓಕೆ ಸುದೀಪ್, ಡೈಲಾಗ್ಸ್ ಹೇಳಕ್ ರೆಡಿ. ಖುಷಿಯಲ್ಲಿದ್ದಾಗ ದೇವರು ಮೈ ಮರೆತು ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾನೆ, ಆದ್ರೆ ಕೋಪ ಬಂದಾಗ ಮಾತ್ರ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಂತರನ ಸೃಷ್ಟಿ ಮಾಡ್ತಾನೆ. ಆನೆ ಬಂತೊಂದಾನೆ, ಯಾವೂರಾನೆ ಇಲ್ಲಿ ಯಾಕೆ ಬಂತು? ಕಿಚ್ಚ ಅಂದ್ರೆ ಕದರ್ ಚೇಂಜ್ ಆಗುತ್ತವೆ, ಇವರೆಲ್ಲ ಸುಮ್ನೆ ಎದುರಿಸೋ ಬೆಟರ್, ಇಲ್ಲ ಅಂದ್ರೆ ತುಂಬಾ ಡೇಂಜರ್. ನಾನ್ ಸುಮ್ನೆ ಇದ್ರೆ ರಾಮ, ಇಲ್ಲಾಂದ್ರೆ ರಾವಣ. ಮ್ಯೂಸಿಕ್ ಸಮೇತ ಹೇಳ್ತಾರೆ ಇವರು. ಓಕೆ ಜೋರ ಚಪ್ಪಾಳೆ. ಕಾನೂನಿನ ಪರಿಭಾಷೆ ಅರ್ಥವಾಗುತ್ತಿಲ್ವೇ? ಸಣ್ಣ ಪ್ರಮಾಣದ ಅಪರಾಧಕ್ಕೆ ಕಾನೂನು ಏನು ಹೇಳುತ್ತೆ? ಕಾನೂನಿನ ಎಲ್ಲ ವಿಚಾರಗಳು ಸರಳವಾಗಿ ಗೊತ್ತಾಗಬೇಕೇ? ನಿಮ್ಮೆಲ್ಲ ಕಾನೂನು ಸಂಬಂಧಪಟ್ಟ ಗೊಂದಲಕ್ಕೆ ಒಂದೇ ವೇದಿಕೆ ಲಾ ಪಾಯಿಂಟ್. ಪ್ರತಿ ಗುರುವಾರ ರಾತ್ರಿ 7 ಗಂಟೆಗೆ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ಸಾಕ್ಷಿ ಟಿವಿ ಕನ್ನಡದಲ್ಲಿ. ನಮ್ಮ ಸಾಕ್ಷಿ ಟಿವಿಯ ಕಾಲೇಜ್ ಕ್ಯಾಂಪಸ್ ಕಾರ್ಯಕ್ರಮ ಹೇಗನಿಸ್ತು ಅನ್ನೋದ್ರ ಬಗ್ಗೆ ಅವರ ಅನಿಸಿಕೆಗಳನ್ನ ಹೇಳೋದಕ್ಕೆ ವಿದ್ಯಾರ್ಥಿನಿ ಅವರ ಜೊತೆ ಇದ್ದಾರೆ. ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಮಣಿ ಅಂತ. ಎ ವಿ ಕೆ ಕಾಲೇಜ್ ಫೈನಲ್ ಇಯರ್ ಬಿ ಕಾಮ್.
ಚೆನ್ನಾಗಿತ್ತು ಪ್ರೋಗ್ರಾಮ್, ಎಲ್ಲರೂ ಎಂಜಾಯ್ ಮಾಡಿದ್ವಿ. ನಿಮ್ಮ ಹೆಸರು? ಕವನ ಅಂದ. ಪ್ರೋಗ್ರಾಮು ಈ ಥರದಲ್ಲಿ ನಾನು ಜಾಸ್ತಿ ಅಟೆಂಡ್ ಮಾಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಜಾಸ್ತಿ ಅಟೆಂಡ್ ಮಾಡಿರೋದು. ಚೆನ್ನಾಗಿತ್ತು, ಖುಷಿ ಆಯಿತು. ಇವಾಗೆಲ್ಲ ಬೇರೆಯವರೆಲ್ಲ ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಬಂದಿದ್ದು, ಮತ್ತು ಇವಾಗ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರೋದು, ಗೇಮ್ಸ್ ಎಲ್ಲ ಆಡಿಸಿದ್ದು ಚೆನ್ನಾಗಿತ್ತು. ನನ್ನ ಹೆಸರು ಸ್ಫೂರ್ತಿ, ಫೈನಲ್ ಇಯರ್ ಬಿ ಕಾಮ್ ಮೇಲೆ ಓದ್ತಾ ಇದ್ದೀನಿ. ಸೊ ನಮ್ಮ ಕಾಲೇಜಲ್ಲಿ ನಮ್ಮ ಟ್ಯಾಲೆಂಟ್ಸ್ಗಳು ನಮ್ಮ ಕಾಲೇಜಿಗೆ ಅಷ್ಟೇ ಪರಿಚಯ ಇರುತ್ತೆ. ಸೊ ಸಾಕ್ಷಿ ಚಾನಲಿಂದ ಅದು ಓವರ್ಆಲ್ ಕರ್ನಾಟಕ ಆಗಿರ್ಬೋದು, ಯೂಟ್ಯೂಬ್ನಲ್ಲಿ ನೀವೆಲ್ಲ ಟೆಲಿಕಾಸ್ಟ್ ಮಾಡೋದ್ರಿಂದ ಸೊ ನಮ್ಮ ಟ್ಯಾಲೆಂಟ್ ಎಲ್ಲರಿಗೂ ಗೊತ್ತಾಗುತ್ತೆ, ಅದೊಂದು ಖುಷಿ ವಿಚಾರ. ಥ್ಯಾಂಕ್ ಯು ವೀಕ್ಷಕರೇ, ನೋಡಿದ್ರಲ್ಲ ಅವರು ಫೀಡ್ಬ್ಯಾಕ್ ಕೊಟ್ಟರು, ಧನ್ಯವಾದಗಳನ್ನು ಹೇಳ್ತಾ ಮೂವರು ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನಮ್ಮದು ಗಣೇಶಂದು ಇದು ಎಲ್ಲ ಒಂದೇ ದಿನ ಬಂತು, ತುಂಬ ಎಂಜಾಯ್ಮೆಂಟ್ ಇದೆ ಇವತ್ತು. ನಾನು ಈ ಥರ ಫಂಕ್ಷನ್ ಯಾವತ್ತು ಅಟೆಂಡ್ ಮಾಡಿದ್ದಿಲ್ಲ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸೂಪರ್ ಪ್ರೋಗ್ರಾಮ್, ಹಿಂಗೆ ಮುಂದೆ ಕಂಟಿನ್ಯೂ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ಮತ್ತೆ ಇಲ್ಲಿ ಬರ್ತಾ ಇರಿ, ಬೆಳಿಲಿ ಎತ್ತರ ಸ್ಥಾನಕ್ಕೆ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ಸೂಪರ್ ಚಾನಲ್. ಆ್ಯಕ್ಚುಲಿ ನಾನು ಯಾರು ಅಂಕಲ್ನ ನೋಡಿದ್ದಿಲ್ಲ, ಇವತ್ತು ಫಸ್ಟ್ ಟೈಮ್ ನೋಡ್ತಿರೋ, ತುಂಬ ಚೆನ್ನಾಗಿದೆ, ಎಲ್ಲ ಜೊತೆಗೆ ಆಗ್ತಿದೆ, ಗಣೇಶನ ಹಬ್ಬ, ನಿಮ್ಮ ಆ್ಯಂಕರು ಎಲ್ಲ ತುಂಬ ಚೆನ್ನಾಗಿದೆ, ಹಿಂಗೆ ಬಂದವರಿಲ್ಲ ಅಂತ. ನೀವು ಚೆನ್ನಾಗಿ ನಡೆಸ್ಕೊಟ್ರಿ, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಚೆನ್ನಾಗಿ ಚೆನ್ನಾಗಿ ಪ್ರೋಗ್ರಾಮ್ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರಿ, ಅದಕ್ಕೆ ಮತ್ತೆ ಥ್ಯಾಂಕ್ ಯು ಎಲ್ರಿಗೂ, ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು.
ವೀಕ್ಷಕರ ಇದಾಗಿತ್ತು ಇಂದಿನ ಕಾಲೇಜ್ ಕ್ಯಾಂಪಸ್ ಕಾರ್ಯಕ್ರಮ. ಎವಿಕೆ ಕಾಲೇಜಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ, ತುಂಬಾ ಅದ್ಭುತವಾಗಿ ಮೂಡಿ ಬಂತು. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದು ಮ್ಯಾಕ್ಸ್ ಅರ್ಪಿಸುವ ಕಾಲೇಜ್ ಕ್ಯಾಂಪಸ್, ಇದು ಗೋಲ್ಡನ್ ಲೈಫ್ ಗುರು.